नमस्कार वीक्षकरे, विशेष चर्चा कार्यक्रम के तमगेल्ल प्रीतिय स्वागत। नानु अरविंद। इवत्तिन विशेष चर्चा कार्यक्रम विशेष ऐनु अंतंद्रे, सामान्यवागि नम्म जीवितावधियल्लि ओम्मेयादरू नावु हनुमान चालीसवन्न केळिर्तीवि, अथवा प्रतिनित्य नावु हेंगे दैव गीतेगळन्नु हाडिकोळ्तीवि मनेयल्लि, अदर मध्यदल्लि हनुमान चालीसवन्न कूड पठिसुवंतह अभ्यासवन्न केलवरु बेळेसिकोंडिर्तारे। आदरे हनुमान चालीसद महत्व एनु अंतकंतद्दु एष्टो जनगळिगे गोत्तागिल्ल। ಸಾಮಾನ್ಯವಾಗಿ ಮನೆಯಲ್ಲಿ ಹನುಮಾನ್ ಚಾಲೀಸ ಪಠಣ ಮಾಡ್ತೀವಿ, ಅಥವಾ ಆಡಿಯೋ ಟೇಪ್ಸ್ ಅನ್ನು ಹಾಕೊಂಡು ಸಿಡಿಗಳನ್ನು ಹಾಕೊಂಡು ಕೇಳ್ತೀವಿ, ಭಕ್ತಿಯಿಂದ ಹನುಮಂತನನ್ನ ಸ್ಮರಣೆ ಮಾಡ್ತೀವಿ। ಇದೆಲ್ಲವನ್ನ ಹೊರತುಪಡಿಸಿ ಕೂಡ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ಹನುಮಾನ್ ಚಾಲೀಸಕ್ಕೆ ಬೇರೆ ಬೇರೆ ಭಾವಾರ್ಥಗಳಿದೆ, ಬೇರೆ ಬೇರೆ ರೀತಿಯಿಂದ ಇದು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ। ಕಳೆದ ಸ್ವಲ್ಪ ದಿನಗಳ ಹಿಂದಷ್ಟೇ ಶಿಕಾಗೋ ಯೂನಿವರ್ಸಿಟಿಯಿಂದ ಒಂದು ಹೇಳಿಕೆ, ಒಂದು ಸಂಶೋಧನೆ ನಡೆದಿತ್ತು। ಅದರ ಪ್ರಕಾರ ನಮ್ಮ ಸಂಸ್ಕೃತಿಯಲ್ಲಿ ಬರತಕ್ಕಂತ ಗಾಯತ್ರಿ ಮಂತ್ರ ಮತ್ತು ಹನುಮಾನ್ ಚಾಲೀಸ ಇವೆರಡೂ ಕೂಡ ಅದನ್ನ ಪಠಿಸುವಂತಹ ಸಂದರ್ಭದಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ, ಆ ವೈಬ್ರೇಷನ್ ನಮಗೆ ಹೆಚ್ಚು ಧ್ಯಾನಾಸಕ್ತಿಯನ್ನು ಕಂಡುಕೊಳ್ಳುತ್ತೆ ಅಂತಕ್ಕಂತ ಒಂದು ಹೊಸ ಸಂಶೋಧನೆಯನ್ನು ಕೂಡ ಮಾಡಲಾಗಿತ್ತು। ಹಾಗಾಗಿ ಈ ಹನುಮಾನ್ ಚಾಲೀಸ ಅಂತಕ್ಕಂಥದ್ದು ಇತ್ತೀಚೆಗೆ ಪಾಶ್ಚಾತ್ಯ ನಾಡಿನಲ್ಲೂ ಕೂಡ ಸಾಕಷ್ಟು ಫೇಮಸ್ ಆಗ್ತಾ ಇದೆ। ಇದೆಲ್ಲದರ ಜೊತೆಗೆ ನಾವು ದುಷ್ಟ ಸಂಹಾರ ಮತ್ತು ಆತ್ಮ ಸದೃಢತೆಯನ್ನ ಈ ಹನುಮಾನ್ ಚಾಲೀಸ ಬೆಳೆಸುತ್ತೆ ಅಂತಕ್ಕಂಥದ್ದನ್ನ ಕೂಡ ಕಂಡುಕೊಳ್ಬಹುದು। ಸೊ ಹನುಮಾನ್ ಚಾಲೀಸ ಕುರಿತಂತೆ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ। ಇದೇ ಇವತ್ತಿನ ವಿಶೇಷ ಜಯ ಹನುಮಾನ್ ಜ್ಞಾನ ಗುಣ ಸಾಗರ। ಖ್ಯಾತ ಆಧ್ಯಾತ್ಮಿಕ ಚಿಂತಕರಾದಂತಹ ಶ್ರೀ ಶ್ರೀ ರಾಮಚಂದ್ರ ಗುರುಜಿ ಅವರು ನಿನ್ನೆಯಷ್ಟೇ ಒಂದು ಶಿಬಿರವನ್ನು ಏರ್ಪಡಿಸಿದರು, ಹನುಮಾನ್ ಚಾಲೀಸ ಪಠಣೆಯ ಮಹತ್ವವನ್ನು ಅದರಲ್ಲಿ ತಿಳಿಪಡಿಸಿದರು। ನಮ್ಮ ಬೆಂಗಳೂರಿನ ಅನೇಕ ಖ್ಯಾತರೆಲ್ಲ ಇದರಲ್ಲಿ ಭಾಗವಹಿಸಿದರು। ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ವಿವರವನ್ನು, ಒಂದು ಮಾಹಿತಿಯನ್ನು, ಒಂದು ವರದಿಯನ್ನು ನೋಡೋಣ, ಅದಾದ ನಂತರ ಹನುಮಾನ್ ಚಾಲೀಸದ ಬಗ್ಗೆ ಚರ್ಚೆಯನ್ನು ಮಾಡೋಣ। ಜಯ ಹನುಮಾನ ಜ್ಞಾನ ಗುಣ ಸಾಗರ, ಜಯ ಕಪೀಶ ತಿರುಲೋಕ ಪುಜಾಗರ, ರಾಮದೂತ ಅತುಲಿತ ಬಲಧಾಮ। ಬೆಂಗಳೂರಿನ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಸಂಮೋಹಿನಿ ತಜ್ಞ ಶ್ರೀ ರಾಮಚಂದ್ರ ಗುರುಜಿಯವರಿಂದ ಒಂದು ದಿನದ ಹನುಮಾನ್ ಚಾಲೀಸ ಶಿಬಿರವನ್ನು ನಡೆಸಲಾಯಿತು। ನಮ್ಮಲ್ಲಿರುವ ಆತ್ಮಶಕ್ತಿಯೇ ನಿಜವಾದ ಹೀರೋ, ಅದನ್ನ ಅರಿತು ನಡೆಯಬೇಕೇ ಹೊರತು ಬೇರೆ ಹೊರಗಿನ ಹೀರೋವನ್ನ ಹುಡುಕುವುದಲ್ಲ। ನಮ್ಮ ಹೃದಯದಲ್ಲಿ ಅಡಗಿರುವ ಶಕ್ತಿಯನ್ನ ಗುರುತಿಸಲು ಈ ಹನುಮಾನ್ ಚಾಲೀಸ ನೆರವಾಗುತ್ತದೆ ಅಂತ ಅವರು ತಿಳಿಸಿದರು। ನಮ್ಮಲ್ಲಿ ಪ್ರಾಕ್ಟೀಸಸ್ ಇದೆ, ಮಂತ್ರಗಳಿದೆ, ಪೂಜೆಗಳಿವೆ, ದೇವಸ್ಥಾನಗಳಿವೆ, ದೇವರುಗಳಿದೆ, ಆದರೆ ಫಲ ಮಾತ್ರ ನಿರೀಕ್ಷಿಸಿದಷ್ಟು ಸಿಗ್ತಾ ಇಲ್ಲ। ಹಾಗಾಗಿ ನಾವು ಹನುಮನ ಧ್ಯಾನ ಅಂತ ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದೀವಿ। ಹನುಮಾನ್ ಚಾಲೀಸ ಪಠನೆಯಿಂದ ಆಗುವ ಪ್ರಯೋಜನಗಳೇನು, ಅದನ್ನು ಹೇಗೆ ಮಾಡಬೇಕು, ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಪೌರಾಣಿಕವಾಗಿ ಅದರ ಮಹತ್ವ ಏನು ಅಂತ ನಾವೊಂದು ಅಭಿಯಾನ ಶುರು ಮಾಡಿದ್ದೀವಿ, ಅದರ ಮೊದಲ ಭಾಗವೇ ಇದು, ಇದು ಹೀಗೆ ಮುಂದುವರಿಯುತ್ತೆ। ಶಿಬಿರದಲ್ಲಿ ಚಿತ್ರನಟ ರಾಘವೇಂದ್ರ ರಾಜ್ಕುಮಾರ್ ಪಾಲ್ಗೊಂಡು ಆಧ್ಯಾತ್ಮ ಶಕ್ತಿಯಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ, ನಮ್ಮಲ್ಲಿರುವ ದುಷ್ಟಶಕ್ತಿ ದೂರವಾಗುತ್ತದೆ ಅಂತ ಹೇಳಿದ್ರು। ತಾಯಿ ಮಕ್ಕಳನ್ನ ಬೆಳೆಸ್ತಾ ಹೋಗ್ತಾಳೆ, ನಾಳೆ ನನ್ನನ್ನು ನೋಡ್ಕೊತಾಳೆ ಅಂತ ಒಂದು ಸೆಲ್ಫಿಷಾಗಿ ಬೆಳೆಸಲ್ಲ ಅವಳು, ಅವಳ ಕರ್ತವ್ಯ ನಾನು ಬೆಳೆಸ್ತಾ ಹೋಗ್ತೀನಿ, ನಾಳೆ ಇದ್ರೆ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಅವ್ರ ಹೆಂಡ್ತಿನ ಅವ್ರು ನೋಡ್ಕೊಳ್ಳಿ, ಮಕ್ಕ ಹಂಗೆ ಬೆಳೆಸ್ತಾ ಹೋಗ್ಬೇಕು, ಅದೇ ಹನುಮಾನ್ ಚಾಲೀಸ ಒಂದು ಗುಟ್ಟು ಅಂತ ನನ್ನ ಭಾವನೆ, ನಾನು ತಿಳ್ಕೊಂಡಿರೋದು। ಆಮೇಲೆ ಗುರುಗಳು ನನ್ನ ಭಾಗಕ್ಕೆ ಅಂದರೆ ನನ್ನ ಬಾಳಿಗೆ ಅವರು ಪ್ರವೇಶ ಮಾಡಿ ನನಗೆ ಅದ್ಭುತವಾದ ಒಂದು ಚೇಂಜ್ ಸಿಕ್ಕಿದೆ, ಅದನ್ನು ನಾನು ಏನಾದರೂ ವಿವರಿಸಿ ಮಾತಾಡಿ ಹೇಳಿಬಿಟ್ರೆ ಖಂಡಿತ ತಪ್ಪಾಗುತ್ತೆ। ಅದು ಮೌಢ್ಯತೆಯಿಂದ ಯಾವುದನ್ನೂ ಪಠಿಸುವುದಲ್ಲ, ಅದರೊಳಗಿನ ವೈಜ್ಞಾನಿಕತೆಯನ್ನ ಅರಿಯಬೇಕು, ಹನುಮಾನ್ ಚಾಲೀಸ ಪಠಿಸಿದ ಅನುಭವದಿಂದ ಜೀವನದಲ್ಲಿ ಸುಖವನ್ನ ಪಡೆಯಬಹುದು ಅಂತ ಭಕ್ತ ರಾಘವ ಸೂರ್ಯ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು। ಪಠಣ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದರ ಅರ್ಥವನ್ನ ತಿಳ್ಕೊಳ್ಬೇಕು, ಮತ್ತೆ ನಮ್ಮ ಇವತ್ತಿನ ಪ್ರಸ್ತುತ ಜೀವನಕ್ಕೆ ಇದು ಹೇಗೆ ಅನ್ವಯವಾಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಪಠಿಸಿದಾಗ ಅದರ ಲಾಭ ಖಂಡಿತವಾಗ್ಲೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು। ಹಾಗೆ ಇಲ್ಲಿ ಹನುಮಾನ್ ಚಾಲೀಸ ಪಠಣ ಹೇಗಿರುತ್ತೆ, ಏನ್ ಕತೆ ಅನ್ನೋದನ್ನ ದೂರದಿಂದ ಕೇಳಿದ್ರೆ ಸಾಕಾಗೋದಿಲ್ಲ, ಅದನ್ನು ಕೇಳಿದ್ರೆ ಮೋಸ್ಟ್ಲಿ ಚಹಾ ಹೇಗಿರುತ್ತೆ ಅಂತ ಕೇಳಿದಂಗಾಗುತ್ತೆ, ಚಹಾ ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಕಾಫಿ ಹಂಗಿಲ್ಲ, ಹಾಲು ಹಂಗಿಲ್ಲ,
ಬೇರೆ ಯಾವ ಥರ ಇಲ್ಲ ಅನ್ನೋದನ್ನ ಹೇಳ್ಬೋದು. ಆದರೆ ಚಹಾ ಹೇಗಿರುತ್ತೆ ಅಂತ ತಿಳಿಬೇಕಂದ್ರೆ ಚಹಾ ಸೇವಿಸಿದಾಗ ಗೊತ್ತಾಗುತ್ತೆ. ಅದೇ ರೀತಿ ನೀವು ಕೂಡ ಹನುಮಾನ್ ಚಾಲೀಸಾ ಪಠಣವನ್ನ ಹೇಗೆ ಪಠಿಸಬೇಕು ಅನ್ನೋದನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ತಿಳ್ಕೊಂಡಾಗ ನಿಮಗೂ ಕೂಡ ನಿಮ್ಮ ಜೀವನ ಸುಖಮಯವಾಗಿ ನಿಮ್ಮ ಅನುಭವ ಸಂತೋಷವಾಗಿರುತ್ತೆ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಶಿಬಿರದಲ್ಲಿ ವೈಜ್ಞಾನಿಕ ತಳಹದಿಯ ಮೇಲೆ ಹನುಮಾನ್ ಚಾಲೀಸದ ಭಾವಾರ್ಥ ಮತ್ತು ಅನುಭವದ ಸಾರವನ್ನು ತಿಳಿಸಲಾಯಿತು. ಸಾವಿರಾರು ಭಕ್ತರು ಹನುಮಾನ್ ಚಾಲೀಸ ಪಠಿಸಿ ದೈವ ಕೃಪೆಗೆ ಪಾತ್ರರಾದರು. ಇನ್ನು ಮನಸ್ಸಿನ ಶಕ್ತಿಯನ್ನ ವೃದ್ಧಿಸುವ ಬಗ್ಗೆಯೂ ಕೂಡ ಹೇಳಿಕೊಡಲಾಯಿತು. ಜಯ ಹನುಮಾನ್ ಜ್ಞಾನ ಗುಣ ಸಾಗರ ಜಯ ಕಪೀಸ ತಿಹು ಲೋಕ ಉಜಾಗರ ರಾಮದೂತ ಅತುಲಿತ ಬಲ ಧಾಮಾ ಅಂಜನಿ ಪುತ್ರ ಪವನ ಸುತ ನಾಮಾ. ಅದ್ಭುತವಾದ ಅನುಭವ ಇದು. ಲೈಫಲ್ಲಿ ಪ್ರತಿಯೊಬ್ಬನು ಒಂದು ಸಾರಿ ಆದರೂ ಇಂಥ ಅನುಭವಕ್ಕೆ ಒಳಗಾಗಬೇಕು. ಆದವಾಗ ಆಧ್ಯಾತ್ಮ ಹಾಗೂ ನಮ್ಮ ದೇಹದಲ್ಲಿರುವ ನಾವು ಹೊರಗಡೆ ಹೇಗೆ ಸ್ನಾನ ಮಾಡ್ತೀವೋ ದೇಹದ ಹೊರಗಡೆ ಆಂತರಿಕವಾದ ಸ್ನಾನಕ್ಕೆ ಇಂತಹ ಧ್ಯಾನಗಳು ಬಹಳ ಅವಶ್ಯಕ. ಶ್ರೀ ರಾಮಚಂದ್ರ ಗುರುಜಿ ಅವರಿಗೆ ಅವರ ಪಾದಾರೋಹಣಗಳು ವಂದಿಸ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಒಟ್ಟಾರೆ ಈ ಶಿಬಿರ ಮಾನಸಿಕ ದೈಹಿಕ ಒತ್ತಡದಿಂದ ಬೇಸತ್ತ ಮನಸ್ಸುಗಳಿಗೆ ಆಧ್ಯಾತ್ಮ ಸವಿಯನ್ನ ನೀಡಿತು. ಏನೇ ಆದರೂ ಇಂತಹ ಆಧ್ಯಾತ್ಮಿಕ ಚಿಂತನೆಗಳ ಶಿಬಿರಗಳು ನಡೆಯುತ್ತಿದ್ರೆ ನಾಗರಿಕ ಸಮಾಜವನ್ನ ಉತ್ತಮವಾಗಿರಿಸಲು ಸಹಕರಿಸುವುದರಲ್ಲಿ ಸಂದೇಹವಿಲ್ಲ. ಜರ್ನಲಿಸ್ಟ್ ಹೇಮಂತ್ ಜೊತೆ ದೀಪ ಎಸ್, ಸಮಯ ನ್ಯೂಸ್, ಬೆಂಗಳೂರು. ಎಸ್ ವೀಕ್ಷಕರೇ, ಹನುಮಾನ್ ಚಾಲೀಸವನ್ನ ನಾವು ಪ್ರತಿನಿತ್ಯ ಮನೆಯಲ್ಲಿ ಪಠಣ ಮಾಡ್ತೀವಿ. ಅದು ಭಕ್ತಿ ಪಠಣ ಅಂತ ಅನ್ನಿಸ್ಕೊಳ್ಳುತ್ತೆ. ಆದರೆ ಹನುಮಾನ್ ಚಾಲೀಸವನ್ನ ಪಠಿಸುವ ರೀತಿನೇ ಬೇರೆ ಇದೆ. ವೈಜ್ಞಾನಿಕ ಪಠಣ, ಭಕ್ತಿ ಪಠಣ, ಮನೆಯಲ್ಲಿ ಮಾಡತಕ್ಕಂಥದ್ದು ಭಕ್ತಿ ಪಠಣ. ಹಾಗಾದ್ರೆ ಈ ಸಾಧಕ ಸ್ತೋತ್ರದ ಸ್ತುತಿಯನ್ನು ಹೇಗೆ ಮಾಡಬೇಕು, ಸರಿಯಾದ ಪಾರಾಯಣದಿಂದ ಆಗ್ತಕ್ಕಂಥ ಲಾಭ ಆದರೂ ಏನು, ಇದೆಲ್ಲದರ ಕುರಿತಂತೆ ನಾನು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ನಾಲ್ವರು ಅತಿಥಿಗಳು ಇವತ್ತು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ಖ್ಯಾತ ಆಧ್ಯಾತ್ಮಿಕ ಚಿಂತಕರು ಹಾಗೂ ಸಮ್ಮೋಹಿನಿ ತಜ್ಞರಾದಂತಹ ಶ್ರೀ ಶ್ರೀ ರಾಮಚಂದ್ರ ಗುರುಜಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಗುರುಗಳೇ ನಮಸ್ಕಾರ. ಹಾಗೆಯೇ ನಟ, ನಿರ್ಮಾಪಕ, ಜೊತೆಗೆ ಹನುಮಾನ್ ಚಾಲೀಸದಿಂದ, ಹನುಮಾನ್ ಚಾಲೀಸ ಪಠಣದಿಂದ ಒಳಿತನ್ನ ಕಂಡುಕೊಂಡಂತಹವರು ಶ್ರೀ ರಾಘವೇಂದ್ರ ರಾಜ್ಕುಮಾರ್ ಅವರಿದ್ದಾರೆ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಗುರುಜಿ ಅವರ ಶಿಷ್ಯಂದರು ರಾಘವ ಸೂರ್ಯ, ನನ್ನ ಎಕ್ಸ್ ಕೋಲಿಗ್ ಕೂಡ ಹೌದು. ರಾಘವ ಸೂರ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಪಲ್ಲವಿ ಅವರು ಕೂಡ ಇದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಅದೆಷ್ಟು ಸರಿ ಅಂತ ನನಗೆ ಗೊತ್ತಿಲ್ಲ, ನೀವೇ ಕ್ಲಾರಿಫಿಕೇಶನ್ ಕೊಡಬೇಕು. ಈ ಭಕ್ತಿ ಪಠಣ ಮತ್ತು ವೈಜ್ಞಾನಿಕ ಪಠಣ, ಹನುಮಾನ್ ಚಾಲೀಸ, ಹನುಮಾನ್ ಚಾಲೀಸದ ಮಹತ್ವದ ಜೊತೆಗೆ ಇವೆರಡಕ್ಕೂ ಇರತಕ್ಕಂಥ ವ್ಯತ್ಯಾಸವನ್ನು ತಾವು ತಿಳಿಸಬಹುದಾ? ಮೌಢ್ಯವಿಲ್ಲದ ಶುದ್ಧ ಭಕ್ತಿ ಅದು ವೈಜ್ಞಾನಿಕವಾಗಿ ಆಗಬೇಕು. ಈ ಹನುಮಾನ್ ಚಾಲೀಸ, ಹನುಮನ ಧ್ಯಾನ ಸುಂದರ ಬದುಕಿನ ಸೋಪಾನ ಅಂತ ನನ್ನ ನಂಬಿಕೆ. ನಾವು ತುಂಬಾ ಜನ ಇದನ್ನು ಪಠನೆ ಮಾಡ್ತಾ ಇದ್ದಾರೆ ಮತ್ತು ತುಂಬಾ ಜನ ಮಂತ್ರ ಜಪ ಮಾಡ್ತಿದ್ದಾರೆ. ಆದರೆ ಏನು ಫಲ, ನಿರೀಕ್ಷಿತ ಫಲ ಸಿಗಬೇಕಾಗಿತ್ತು ಅದು ಎಲ್ಲೋ ಒಂದ್ ಕಡೆ ವಿ ಆರ್ ಲ್ಯಾಕಿಂಗ್ ಅಂತ. ಅದಕ್ಕೆ ಹೌ ಟು ಪ್ರಿಪೇರ್ ಬಿಫೋರ್ ಚಾಂಟಿಂಗ್, ಯಾವ ಮನಸ್ಥಿತಿಯಲ್ಲಿರಬೇಕು, ಪ್ರಿಪರೇಷನ್ ಇಸ್ ಎವ್ರಿಥಿಂಗ್ ಅಂತ ನನ್ನ ಅನಿಸಿಕೆ. ಪರೀಕ್ಷೆ 3 ತಾಸು ಬರೆಯೋದು, ಆದರೆ ಅದರ ಪೂರ್ವ ಸಿದ್ಧತೆ 365 ದಿವಸ ಇರುತ್ತೆ. ಹಾಗಾಗಿ ಶುದ್ಧ ಮನಸ್ಸಿಂದ ಹೇಳಿದ್ರೆ, ಚಿತ್ತಶುದ್ಧಿಯಿಂದ ಹೇಳಿದ್ರೆ ಅದೇನು ಫಲ ನಮಗೆ ಬರಬೇಕು ಅದು ಖಂಡಿತ ಬರ್ತದೆ. ಸಾಮಾನ್ಯವಾಗಿ ಮನೆಯಲ್ಲಿ ಒಂದು ಅಭ್ಯಾಸ ಹೆಂಗಿರುತ್ತೆ ಅಂತಂದ್ರೆ, ಅವ್ರು ಯಾವುದೇ ಜಗಳ ಆಡಿರಲಿ, ಕದನ ಆಡಿರಲಿ, ಮತ್ತೊಂದಾಗಿರ್ಲಿ ಮದೊಂದಾಗಿರ್ಲಿ, ಹೋಗಿ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ದೇವ್ರ ಮುಂದೆ ನಿಂತ್ಕೊಂಡ್ಬಿಡ್ತಾರೆ. ನಿಂತ್ಕೊಂಡು ಏನೋ ಒಂದು 4 ಶ್ಲೋಕಗಳನ್ನ ಹೇಳ್ಕೊಂಡ್ಬಿಡ್ತಾರೆ. ಸೊ ಹನುಮಾನ್ ಚಾಲೀಸವನ್ನು ಕೂಡ ಅದೇ ರೀತಿ ಮಾಡಿದ್ರೆ ಏನಾದರೂ ಇದಾಗುತ್ತಾ ಅಂತ ಅನ್ಬಿಟ್ಟು, ಅದಕ್ಕೆ ನೀವು ಹೇಳಿದ್ರಲ್ಲ ಅದಕ್ಕೊಂದು ತಯಾರಿ, ಪೂರ್ವ ತಯಾರಿ ಬೇಕು. ಹನುಮಾನ್ ಚಾಲೀಸ ಬೇರೆಲ್ಲ ಮಂತ್ರಗಳಂತಲ್ಲ, ಅದು ಹೃದಯ ಮಂತ್ರ. ಚಿತ್ತಶುದ್ಧಿ ಜೊತೆಗೆ ಹೃದಯವನ್ನ ಶುದ್ಧಿ ಮಾಡತಕ್ಕಂತ ಅತ್ಯಂತ ಶ್ರೇಷ್ಠ ಮಂತ್ರ.
ಅದು ಇಡೀ ಮಾನವ ಜಗತ್ತಿಗೆ ಮಾನವ ಕಲ್ಯಾಣಕ್ಕೆ ತುಳಸಿದಾಸರು ಕೊಟ್ಟಂತ ಅತಿ ದೊಡ್ಡ ಕೊಡುಗೆ. ಕೊಡುಗೆ ಅದು ನಮ್ಮ ದೇಶದ ಕೊಡುಗೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಹಾಗಾಗಿ ಯಾವುದೋ ವ್ಯಸನದಲ್ಲೋ ಅಥವಾ ಚಿಂತೆಯ ಮನಸ್ಸಲ್ಲೋ ದುಃಖದ ಮನಸ್ಸಲ್ಲೋ ಅಥವಾ ಉದಾಸೀನದಿಂದಲೋ ನಾವು ಅದನ್ನು ಪಠನೆ ಮಾಡಬಾರ್ದು. ನಾವು ಆ ಮಂತ್ರಕ್ಕೆ ಮಾಡುವ ಅವಮಾನ ಅಂತ ನಾನು ಭಾವಿಸ್ತೇನೆ. ಇನ್ನು ರಾಘಣ, ನಿಮಗೇನು ಇನ್ಸ್ಪಿರೇಷನ್ ಇಂಥ ಒಂದು ಶಿಬಿರಕ್ಕೆ ಹೋಗಿದ್ರಿ ನಿನ್ನೆ? ನೀವು ಕಾರ್ಯಕ್ರಮ ಶುರು ಆಗೋಕ್ಕೂ ಮೊದಲು ಹೇಳ್ತಾ ಇದ್ದೀನಿ, ನನಗಿನ್ನೂ ಕಿವಿನಲ್ಲಿ ಅದೇ ಗುಣಗ್ತಾ ಇದೆ ಅಂತನ್ಬಿಟ್ಟು ಏನೇ. ಮತ್ತೆ ಈಗ ರಾಮಚಂದ್ರ ಗುರುಜಿ ಅವ್ರನ್ನ ನೀವು ಅವರ ಒಂದು ಮಾರ್ಗದರ್ಶನದಲ್ಲಿ ನೆನ್ನೆ ನಡೆದಂತಹ ಶಿಬಿರ, ಸೊ ಹೇಗೆ ನೀವು ಗುರುವನ್ನ ಹೇಗೆ ನೋಡ್ತೀರಾ ಈ ವಿಚಾರದಲ್ಲಿ ಅಂತ? ಗುರುವಿನ ತಂದೆ ತರ ನೋಡ್ಬೇಕು ಅಂತ ನನ್ನ ಇದು. ನನಗೆ ಎಲ್ಲೋ ಒಂದ್ ಕಡೆ ಅಪ್ಪಾಜಿ ಅವರ ಒಂದು ಭಾವನೆ ನೋಡಿದೆ, ಅವ್ರು ನೋಡಿದಾಗ ಅನ್ನಿಸ್ತು. ಸೊ ಇಂಥದ್ದು ನಡೀತಾ ಇದೆ ಅಂದಾಗ ಅವ್ರ ಶಿಷ್ಯಂದ್ರ ಕಡೆಯಿಂದ ಗೊತ್ತಾಯ್ತು. ಸರ್, ಎಲ್ಲೋ ಕಳೆಯ ಬದಲು ಕಾಲ ಅಲ್ಲೋ ಕಳಿಯೋಣ, ದೇವ್ರ ಜೊತೆ ಕಳೆದಂಗಾಗತ್ತೆ ಅಂತ ಹೋದೆ. ಆಮೇಲೆ ತುಂಬಾ ವಿಷಯ ನಾನು ತಿಳ್ಕೊಂಡ್ರೆ ಹನುಮಾನ್ ಚಾಲೀಸ ಎಲ್ಲಿಂದ ಬಂದು ಒಂದೊಂದಕ್ಕೂ ಅದ್ರ ಮೀನಿಂಗು. ಆಮೇಲೆ ಆ ಗ್ರೂಪ್ ಇತ್ತಲ್ಲ, ಅವ್ರದ್ದು ಗ್ರೂಪ್ ಸುಮಾರು 1800 ಜನ ಬಂದಿದ್ರು. ಆ ಗ್ರೂಪ್ ಅಲ್ಲಿ ಕೇಳಿದಾಗ ಒಂದಿದ್ದು, ಇವಾಗ ನಾವು ಅಯ್ಯಪ್ಪನ ಬೆಟ್ಟಕ್ಕೆ ಹೋಗ್ತೀವಿ ಎಲ್ಲ ಕಡೆ, ಒಬ್ಬರೇ ಹೋಗಿ ನೋಡೋಕ್ಕೂ ಆ ರಷ್ಯಲ್ಲಿ ನೋಡೋಕ್ಕೂ ಬಹಳ ವ್ಯತ್ಯಾಸ ಇದೆ. ಅದೇನೋ ನಮಗೆ ದೇವ್ರು ಬಂದಂಗೆ ಆಗುತ್ತೆ. ಖಂಡಿತ ಆ ಥರ ಒಂದು ಅನುಭವ ನಿನ್ನೆ ಮೂಡ್ ಬಂತಲ್ಲಿ. ಆಮೇಲೆ ಅಲ್ಲಿ ಪಠನೆ ಮಾಡಿದ ನಾನು ಒಬ್ಬನೇ ಮಾಡೋಕ್ಕೂ ಗ್ರೂಪ್ ಅಲ್ಲಿ ಮಾಡೋಕ್ಕೂ ಬಹಳ ವ್ಯತ್ಯಾಸ ಇತ್ತು. ಆಮೇಲೆ ಹನುಮಾನ್ ಚಾಲೀಸ ನನಗೆ ಗೊತ್ತಿರೋ ಹಂಗಿಲ್ಲ, ಎಲ್ಲೋ ಕೇಳ್ತಿರ್ಲಿ ಬೇಕಾದ್ರೆ ನೀವು ಬೆಳಿಗ್ಗೆ ಎದ್ದಾಗ, ಬೆಳಿಗ್ಗೆ ಎದ್ರು ಇಲ್ಲ ಕಾರ್ಲ್ಲಿ ಹೋಗ್ತಿದ್ರು, ಮದ್ದಿರ ಆಗ್ತಿರೋ, ಇಲ್ಲ ನೀವು ಜಗಳ ಆಡ್ತಿದ್ರು, ಎಲ್ಲೋ ಇರಿ ನೀವು, ಯಾರೇ ಹಾಕಿದ್ರೆ ನಿಮ್ಮ ಆಟೋಮೆಟಿಕ್ ನಿಮ್ಮ ಲಿಪ್ ಅದಕ್ಕೆ ಸಿಂಕ್ ಮಾಡ್ತಾ ಹೋಗ್ತೀರಾ. ಖಂಡಿತ ಅದು ವಿತೌಟ್ ಯುವರ್ ನಾಲೆಜ್. ನೀವು ಮಕ್ಕಳಿಗೆ ಪೊಯಿಟ್ರಿ ಹೇಳ್ಕೊಡ್ತೀರಿ ನೋಡಿ, ಬಾಬಾ ಬ್ಲೆಸ್ ಯಾರೇ ಹೇಳಿ ಅದನ್ನ ಕಂಪ್ಲೀಟ್ ಮಾಡ್ಬಿಡ್ತಾರೆ ಮಕ್ಕಳು. ಆ ತರ ನನಗಾಯ್ತದ್ದು, ನಾನು ಎಲ್ಲೇ ಹಾಡಿದ್ರು ಹಿಂದ್ಗಡೆ ಯಾರೋ ಒಬ್ರು ಅದ್ರ ಬಗ್ಗೆ ಅದನ್ನ ಹಿಂದ್ಗಡೆ ಅದ್ರ ಲಿಪ್ ಮೂಮೆಂಟ್ ಗುಣಗ್ತಾ ಇರ್ತಾರೆ, ನಾನು ತಿರುಗಿ ನಿಮ್ಗೂ ಗೊತ್ತಾದು ಅಂತ ಕೇಳಿದೆ. ಹೌದು, ನಾನು ದಿನ ಮಾಡ್ತೀನಿ ಅಂತಾರೆ. ಆ ತರ ನಾವ್ ಅನ್ಕೋತೀವಿ ನಾವು ಒಬ್ಬರೇ ಮಾಡ್ತೀವಿ ಅಂತ, ಎಲ್ಲರೂ ಮಾಡ್ತಾ ಇರ್ತಾರೆ. ಈಗ ನಾವು ಮನೇಲಿ ಮಾಡಿದಾಗ್ಲೂ ಅಷ್ಟೇ, ಎಲ್ಲರೂ ಹಿಂದ್ಗಡೆ ಅದನ್ನ ಅಕ್ಷರಗಳನ್ನ ಹೇಳ್ತಾ ಇದ್ರೆ, ನಮ್ಮ ತಾಯಿ ಹೇಳ್ತಾರೆ ನನ್ನ ತಂದೆನೂ ಮಾಡ್ತಾ ಇದ್ರಂತೆ, ಬಟ್ ನಾನು ನೋಡಿಲ್ಲ ಅಪ್ಪಾಜಿ ಅವ್ರು ಮಾಡೋದನ್ನ, ಬಟ್ ಮಾಡ್ತಾ ಇದ್ರಂತೆ. ಆ ಥರ ಇದು ಪೂರ್ವಕಾಲದಿಂದ ಬಂದಂತ ಒಂದು ಪ್ರಾಕ್ಟೀಸ್. ಈ ಮಂತ್ರದಲ್ಲಿ ಏನೋ ಒಂದು ಶಕ್ತಿ ಇದೆ, ಎಲ್ಲರೂ ಅದನ್ನ ಬಾಯ್ಪಾಠ ಮಾಡಿರ್ತಾರೆ. ನೀವು ಹಾಡ್ತಾ ಹೋಗಿ ಯಾರಾದ್ರೂ ಹಿಂದ್ಗಡೆ ನೋಡಿ, ನೀವು ಹಾಕಿ ನಾವು ಹಿಂದ್ಗಡೆ ಯಾರಾದ್ರೂ ಒಬ್ರು ಲಿಪ್ ಮೂಮೆಂಟ್ ಕೊಡ್ತಾ ಇರ್ತೀವಿ ಅದಕ್ಕೆ. ಸೊ ನಮಗ್ ಗೊತ್ತಿಲ್ಲದೆ ಒಳಗಡೆ ಅದು ನಮ್ಮ ನಾಡಿಗಳ ಜೊತೆ ಸೇರ್ಕೊಂಡ್ಬಿಡುತ್ತೆ. ಈ ಮನಸ್ಸಿನಲ್ಲಿ ಅನೇಕ ಗೊಂದಲಗಳು, ಅನೇಕ ಚಿಂತನೆಗಳು, ಅನೇಕ ಚಿಂತೆಗಳು ಇವೆಲ್ಲ ಇರ್ತವೆ. ನಾನು ಕೇಳ್ಪಟ್ಟಿರೋದು ಹನುಮಾನ್ ಚಾಲೀಸ ಪಠಣೆ ಮಾಡೋದಕ್ಕೆ ಶುರು ಮಾಡಿದ ನಂತರ ಅಥವಾ ಕೇಳೋದಕ್ಕೆ ಶುರು ಮಾಡಿದ ನಂತರ ಎಲ್ಲವೂ ಕೂಡ ಹರಿಯೋ ನದಿ ಅಂತ ಏಕಮುಖವಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಅಂತ ಅನುಭವಗಳೇನಾದ್ರು ಆಯ್ತಾ ನಿಮಗೆ? ಡೆಫಿನೆಟ್ಲಿ ಹನುಮಾನ್ ಚಾಲೀಸ ಆಗಲಿ ಯಾವುದೇ ಒಂದು ಮಂತ್ರ ಹೇಳಲಿ, ಇಟ್ ಈಸ್ ನಾಟ್ ಎ ಪೇನ್ ಕಿಲ್ಲರ್. ಅಂದ್ರೆ ತಗೊಂಡ ತಕ್ಷಣ ನಿವಾರಣೆ ಆಗುವಂತ ಒಂದು ಅಲ್ಲ, ಇದು ಒಂಥರ ಮರಕ್ಕೆ ನೀರ್ ಹಾಕ್ತಾರೆ, ಆತರ ಮರ ಯಾವಾಗ ಫಲ ಬರುತ್ತೆ ಗೊತ್ತಿಲ್ಲ, ನೀರ್ ಹಾಕ್ತಾ ಹೋಗ್ಬೇಕಷ್ಟೇ. ಆತರ ಇದು ಈ ಮಂತ್ರಗಳೆಲ್ಲ ನನ್ಗೆ ಗೊತ್ತಿರೋದು. ಇವತ್ ಪೂಜೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ನಮ್ದು ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಅಂತ ಅಲ್ಲ, ಹಂಗಾದ್ರೆ ಬಿಟ್ಬಿಡ್ತೀವಿ ನಾಳಿದಿಂದ ಅಂತ. ಇಟ್ ಈಸ್ ನಾಟ್ ಲೈಕ್ ದಟ್. ಇದರ ಅನುಭವ ಬಂದ್ಬಿಟ್ಟು ದಿನ ಹೇಳ್ತಾ ಹೋಗುತ್ತೆ. ಎಸ್. ಇನ್ನು ರಾಘವ್, ಇಲ್ಲಿ ಏನಾಗುತ್ತೆ, ನಾನು ರಾಘಣಂಗು ಅದನ್ನೇ ಕೇಳಿದೆ, ಮನಸ್ಸಿನಲ್ಲಿ ಶಾಂತಿಯನ್ನು ಅರಸಿ ಜನಗಳು ಏನೆಲ್ಲ ಮಾಡ್ತಾರೆ. ಕೆಲವರಿಗೆ ಮ್ಯೂಸಿಕ್ ಕೇಳ್ತಾ ಹೋದ್ರೆ ಸ್ವಲ್ಪ ಶಾಂತಿ ಸಿಗುತ್ತೆ, ಕೆಲವರು ಸ್ಪೋರ್ಟ್ಸ್ ನೋಡ್ತಾ ಹೋದ್ರೆ ಶಾಂತಿ ಸಿಗುತ್ತೆ, ಹೀಗೆ ಏನೇ ಅವರವರೇ ಆಯ್ಕೆ ಮಾಡ್ಕೊಂಡಿರ್ತಾರೆ, ನನಗೆ ಇದರಿಂದ ಶಾಂತಿ ಸಿಗುತ್ತಪ್ಪ ಅಂತ. ಆದರೆ ಬಹುತೇಕರಿಗೆ ಹನುಮಾನ್ ಚಾಲೀಸವನ್ನ ಕೇಳಿದ್ರೆ ಸಾಕು, ಒಂದ್ ರೀತಿ ಮನಸ್ಸು ನಿಗ್ರಹಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನು ಕೇಳಿದ್ದೆ. ನಿಜನಾ ಇದು? ಅರವಿಂದ್, ಈಗಾಗಲೇ ಹೇಳ್ತಾ ಇದ್ರಿ, ಮನಸ್ಸು ಅನ್ನೋ ಶಬ್ದನ ಬಳಸ್ಕೊಂಡೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಗುರುಜೋರು ಒಂದು ಮಾತು ಹೇಳ್ತಾರೆ, ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷ ಯೋಹು ಅಂತ ಹೇಳಿ. ಅಂದ್ರೆ ಮಾನವನ ಮನಸ್ಸೇ ಅವನ ಉನ್ನತಿ ಮತ್ತು ಅವನತಿಗೆ ಮೂಲ ಕಾರಣ ಅಂತ ಹೇಳಿ. ಹಾಗಾದ್ರೆ ಆ ಮನಸ್ಸನ್ನು ಹೇಗೆ ನಾವು ಜಾಗೃತಗೊಳಿಸಬೇಕಾಗತ್ತೆ? ಈಗ ನಮ್ಗೆ ಹನುಮಾನ್ ಅಂತ ಹೇಳಿದ್ರೆ ಭಕ್ತಿಯ ರೂಪ ಒಂದು ನೆನಪು ಬರುತ್ತೆ. ಸಾಮಾನ್ಯವಾಗಿ ಧಾರ್ಮಿಕ ಆಚರಣೆಯಲ್ಲಿರುವಂತವರೆಲ್ಲರೂ ಕೂಡ ಹನುಮಾನನ್ನ ಪ್ರೀತಿಸದೇ ಇರೋರಿಲ್ಲ. ಹೌದು, ಯಾಕಂತ ಹೇಳಿದ್ರೆ ಹನುಮಾನ್ನಲ್ಲಿ ಯಾವ ದೋಷವನ್ನು ಹುಡುಕಿದ್ರು ಕೂಡ ಸಿಗಲ್ಲ. ಈಗ ನಿಮ್ಗೆ ಗೊತ್ತಿರಬಹುದು, WHO ಕೂಡ ಒಂದು ಹೇಳುತ್ತೆ, ವಿಶ್ವ ಆರೋಗ್ಯ ಸಂಸ್ಥೆ, ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಂಪೂರ್ಣವಾಗಿ ಪರಿಪೂರ್ಣ ವ್ಯಕ್ತಿತ್ವ ಯಾರು ಹೊಂದಿರ್ತಾನೋ ಅವನು ನಿಜವಾದ ಆರೋಗ್ಯವಂತ ಅಂತ ಹೇಳಿ. ಅಂತ ಒಂದು ಆರೋಗ್ಯವಂತ ನಮ್ಮ ಪುರಾಣಗಳಲ್ಲಾಗಿರ್ಬೋದು, ನಮ್ಮ ಗುರು ಹಿರಿಯರು ಹೇಳಿರೋದಾಗಿರ್ಬೋದು, ಆ ಎಲ್ಲಾ ಗುಣಗಳು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಒಬ್ಬ ಹನುಮಾನಲ್ಲಿ ಸಿಗುತ್ತೆ. ಆಮೇಲೆ ಹನುಮಾನ್ ಚಾಲೀಸಾನ ಅದು ಹೇಗೆ ಸ್ಫುರಣೆ ಆಯ್ತು ತುಳಸಿದಾಸರದು ಅಂತ ನೋಡಿದಾಗ, ಯಾಕಂದ್ರೆ ಎಲ್ಲೋ ಗ್ರಂಥಗಳಿಂದ ಕಸಿದ್ಕೊಂಡು ಬಂದಂಥದ್ದಲ್ಲ, ಅದರಲ್ಲಿರುವಂತಹ ಆಕರ್ಷಕ ಶಬ್ದ ಪುಂಜ ಅಂತ ಹೇಳ್ಬೋದು. ಆ ಸ್ಟ್ರಾನ್ಸ ನೀವು ಕೇಳಿರ್ತೀರಿ, ಅದನ್ನ
ಒಂದು ಸಲ ಹೇಳಿದಾಗ ಒಂದ್ ರೀತಿಯಾದಂತಹ ವೈಬ್ರೇಷನ್ ಆಗುತ್ತೆ. ಈಗಾಗಲೇ ರಾಘಣ್ಣ ಅವ್ರು ಹೇಳಿದ್ರು ಗ್ರೂಪ್ ಅಲ್ಲಿ ಮಾಡಿದಾಗ ಅದ್ರ ವೈಬ್ರೇಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ನಿಜಕ್ಕೂ ಅದ್ರ ಮಜಾ ಸವಿದವನಿಗೆ ಗೊತ್ತು ಅಂತ ಆ ಅನುಭವ ಗುರುಜಿಯವರಿಂದ ದೀಕ್ಷೆ ತಗೊಂಡಂತ ಸಾವಿರಾರು ಭಕ್ತರಲ್ಲಿ ಸಂತೋಷ ಕಂಡಿರೋದು ನನಗೆ ಗೊತ್ತಾಗಿದೆ. ಎಸ್ಪೆಷಲಿ ನನಗೆ ವೈಯಕ್ತಿಕ ಜೀವನದಲ್ಲೂ ಹಾಗೇನೆ ಔದ್ಯೋಗಿಕ ಜೀವನದಲ್ಲೂ ಕೂಡ ತುಂಬಾ ಆನಂದ ಸಿಕ್ಕಿದೆ. ಇನ್ನು ಪಲ್ಲವಿ, ಬಿಸಿ ಲೈಫ್ ನಲ್ಲಿ ಇರ್ತಕ್ಕಂಥವ್ರು, ಈಗ ನೀವು ಕೂಡ ಕಾಲ್ ಸೆಂಟರ್ ನಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಬೆಳಗ್ಗೆ ಹೋದ್ರೆ ರಾತ್ರಿ ಮನೆಗೆ ಬರ್ತಕ್ಕಂಥದ್ದು, ಕೆಲಸದ ಒತ್ತಡ, ಮಾನಸಿಕ ಒತ್ತಡ, ಇಂಥ ಸಂದರ್ಭದಲ್ಲಿ ಅನ್ಸುತ್ತೆ ನಿಮಗೆ ಹೌದು ಸ್ವಲ್ಪ ನನಗೆ ಶಾಂತಿ ಬೇಕು ಅಂತಂದ್ಬಿಟ್ಟು, ಸೊ ನೀವು ನಿಮಗೆ ಹೇಗೆ ಇನ್ಸ್ಪಿರೇಷನ್ ಆಯಿತು ಹನುಮಾನ್ ಚಾಲೀಸಾ? ನಿಮಗೆ ಬಾಲ್ಯದಿಂದಲೂ ಕೂಡ ಇದ್ರ ಬಗ್ಗೆ ಆಸಕ್ತಿ ಇತ್ತ, ಅಥವಾ ರಾಮಚಂದ್ರ ಗುರುಜಿ ಅವರ ಪಠಣೆಯನ್ನು ಕೇಳಿದ ನಂತರ ಇನ್ಸ್ಪೈರ್ ಆದ್ರೆ ಹೇಗೆ ಅಂತ? ಮೊದಲು ಕೂಡ ಮಾಡಿದ್ದೇನೆ, ಕಂಟಿನ್ಯೂಸ್ ಮಾಡ್ತಾ ಇದ್ದೆ. ಡಿಫ್ರೆನ್ಸ್ ಅಷ್ಟು ಡ್ರಾಸ್ಟಿಕ್ ಆಗಿ ಗೊತ್ತಾಗಿರಲಿಲ್ಲ, ಆದರೆ ಗುರುಗಳು ಸಿಕ್ಕಿದ್ಮೇಲೆ ಅವ್ರು ಅದನ್ನ ಹೇಗೆ ನಮಗೆ ನಾವು ರಿಲೇಟ್ ಮಾಡಿಕೊಂಡು ಬರೀ ಹನುಮಂತ ಮಾತ್ರ ಅಲ್ಲ ಅದನ್ನ ನಮ್ಮ ದೇಹಕ್ಕೆ ಹೇಗೆ ಅದು ರಿಲೇಟ್ ಆಗಿದೆ ಅಂತ ಹೇಳಿ ಗುರುಗಳು ಹೇಳ್ಕೊಟ್ಟ ರೀತಿಯಿಂದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ತಿಂಗಳೊಳಗಡೆ ನಾನು ತುಂಬಾ ಅಂದ್ರೆ ತುಂಬಾನೇ ಚೇಂಜಸ್ ಕಾಣ್ತಾ ಇದ್ದೀನಿ ಅಂತ ಹೇಳ್ಬೋದು. ಮನಸ್ಸಲ್ಲಿ ತುಂಬಾ ಶಾಂತಿ, ಚೇಂಜಸ್ ಅಂದ್ರೆ ಯಾವ ರೀತಿ? ಮನಸ್ಸಲ್ಲಿ ಶಾಂತಿ ಹೇಳೋದು, ದೃಢತೆ, ದ್ವಂದ್ವ ಇರೋದಿಲ್ಲ, ಏನ್ ಮಾಡ್ತೇನೆ ಅದನ್ನ ಸ್ಟ್ರೇಟ್ ಆಗಿ ಹೋಗ್ತೇನೆ ಈ ತರ. ಅಂದ್ರೆ ತುಂಬಾ ಕ್ಲಾರಿಟಿ, ಧ್ಯಾನದ ಮತ್ತೊಂದು ರೂಪ ಅಂತ ಹೇಳ್ಬೋದು ಅನ್ಸುತ್ತಾ ಇದೆ. ಕೆಲವರೆಲ್ಲ ನಾನು ಒಂದು 5 ನಿಮಿಷ ಧ್ಯಾನ ಮಾಡಿದ್ರೆ, ಮೆಡಿಟೇಷನ್ ಮಾಡಿದ್ರೆ ಸ್ವಲ್ಪ ಶಾಂತಿ ಸಿಗುತ್ತೆ ಅಂತ, ಸೊ ಇದು ಹಾಗೆ ಅಂತ ಅನ್ಸುತ್ತೆ ನಿಮಗೆ? ಧ್ಯಾನ ಮತ್ತೆ ಭಕ್ತಿ ಎರಡು ಕೂಡ ಮಿಕ್ಸ್ ಆಗಿ ಬರ್ತಾ ಇರೋದ್ರಿಂದ ಇನ್ನೂ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಎಸ್, ನಾನು ಕೆಲವು ಮಾತುಗಳನ್ನ ಕೇಳಿದ್ದೆ ವೀಕ್ಷಕರ, ಏನಂದ್ರೆ ಹನುಮಾನ್ ಚಾಲೀಸಾ ಪಠಣೆಯ ನಂತರ, ಅಂದ್ರೆ ಸರಿಯಾದ ಮಾರ್ಗದಲ್ಲಿ ಪಠಣೆ ಮಾಡಿದ ನಂತರ ಸವಾಲುಗಳನ್ನು ಸ್ವೀಕಾರ ಮಾಡೋದಕ್ಕೆ ನಮ್ಮ ಮನಸ್ಸು ಸಿದ್ಧವಾಗುತ್ತೆ ಅಂತಕ್ಕಂಥದ್ದು, ಜೊತೆಗೆ ನಮ್ಮ ಪಂಚೇಂದ್ರಿಯಗಳನ್ನು ಆಕ್ಟಿವ್ ಮಾಡುತ್ತೆ ಅಂತಕ್ಕಂಥದ್ದು ಕೆಲವೊಂದು ಸಂಶೋಧನೆಗಳಿಂದ ಕೂಡ ಪ್ರೂವ್ ಆಗಿದೆ. ಅದರ ಬಗ್ಗೆ ಚರ್ಚೆ ಮಾಡ್ತೀನಿ ಒಂದು ಪುಟ್ಟ ವಿರಾಮದ ನಂತರ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹನುಮಾನ್ ಚಾಲೀಸದ ವಿಶೇಷ ಮತ್ತು ಮಹತ್ವದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಮಾತುಕತೆಯನ್ನ ಮುಂದುವರಿಸ್ತೀನಿ ಗುರುಗಳ ಜೊತೆನಲ್ಲಿ. ಗುರುಜಿ, ಹಾಗಾದ್ರೆ ನಾನು ವಿರಾಮಕ್ಕೂ ಮೊದಲು ಒಂದು ಅಂಶ ಹೇಳಿದೆ, ಪಂಚೇಂದ್ರಿಯಗಳನ್ನು ಅದು ಆಕ್ಟಿವ್ ಮಾಡುತ್ತೆ ಅಂತ, ಬಟ್ ಅದು ನೀವು ಕರೆಕ್ಷನ್ ಹೇಳಿದ್ರೆ ಪಂಚ ಪ್ರಾಣಗಳು ಅಂತ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ವೀಕ್ಷಕರಿಗೆಲ್ಲ ಗೊತ್ತಿರ್ತದೆ ಪಂಚಮುಖಿ ಹನುಮಾನ್ ಎಲ್ಲರೂ ನೋಡಿರ್ತಾರೆ, ಹೌದು, ಆದರೆ ಅದರ ಒಂದು ಸಿಗ್ನಿಫಿಕೆನ್ಸ್, ಅದೇನು ಸೂಚಿಸುತ್ತೆ ನಮ್ಮ ಬದುಕಲ್ಲಿ ಅನ್ನೋದು ಬಹಳ ಜನಕ್ಕೆ ಗೊತ್ತಿರೋದಿಲ್ಲ. ಹನುಮಾನ್ ಬರೀ ರಾಮಭಕ್ತಷ್ಟೇ ಅಲ್ಲ, ಅವನು ನಮ್ಮ ಪ್ರಾಣಾಧಿಪತಿ. ನಾವು ಒಂದ್ಸರಿ ಉಸಿರು ತಗೊಂಡ್ರೆ ಆ ಉಸಿರಿನ ಜೊತೆಗೆ ಪ್ರಾಣ ಹೋಗುತ್ತೆ, ಅದು ಫಸ್ಟ್ ಹೃದಯಕ್ಕೆ ಹೋಗುತ್ತೆ. ಹೌದು, ಅಲ್ಲಿರೋ ಪ್ರಾಣಕ್ಕೆ ಮುಖ್ಯ ಪ್ರಾಣ ಅಂತ ಹೇಳ್ತೀವಿ. ಈ ಹೃದಯದ ಮುಖ್ಯ ಪ್ರಾಣಾಧಿಪತಿ ಹನುಮಾನ್, ಆ ಪಂಚಮುಖಿ ಹನುಮಾನ್ ಅಲ್ಲಿ ಮಿಡ್ಲ್ ಅಲ್ಲಿದ್ದಾನೆ. ಇಲ್ಲಿಂದ 4 ಡಿವಿಷನ್ ಆಗುತ್ತೆ ಪ್ರಾಣ. ಒಂದು ಪ್ರಾಣ ಮೇಲಕ್ಕೆ ಹೋಗುತ್ತೆ, ಕಂಠದಲ್ಲಿ ಅದರ ಸ್ಥಾನ ಇದೆ, ಅದರ ಅಧಿದೇವತೆ ಗರುಡ. ಓಕೆ, ಇನ್ನೊಂದು ಪ್ರಾಣ ಎಕ್ಸ್ಟ್ರೀಮ್ ಡೌನ್ಗೆ ಹೋಗುತ್ತೆ ಟು ಕ್ಲಿಯರ್ ಎಕ್ಸ್ಪಿರೇಟರಿ ಸಿಸ್ಟಮ್, ಅದರ ಪ್ರಾಣಾಧಿದೇವತೆ ವರಾಹ. ಇನ್ನೊಂದು ಪ್ರಾಣ ಜಠರಾಗ್ನಿಗೆ ಫ್ಯೂಲ್ ಆಗಿ ವರ್ಕ್ ಆಗುತ್ತೆ ಪಚನಕ್ರಿಯೆಗೆ, ಅದರ ಪ್ರಾಣಾಧಿದೇವತೆ ನರಸಿಂಹ. ಇನ್ನೊಂದು ಪ್ರಾಣ ಅಟ್ ದ ರೇಟ್ ಆಫ್ ಪಲ್ಸ್, ಇಡೀ ಶರೀರ ವ್ಯಾಪಕವಾಗಿ 72,000 ನಾಡಿಗಳಲ್ಲಿ ಒಂದು ಪಲ್ಸ್ ಸಮಯಕ್ಕೆ ಒಂದ್ ಸುತ್ತ ಹಾಕತ್ತೆ, ಅದರ ಅಧಿದೇವತೆ ಹಯವದನ ಕುದುರೆ. ಹೀಗೆ ಹನುಮಾನ್ ಪ್ರಾಣಗಳ ಒಂದು ಒಡೆಯ. ಅವನು ಅಂದ್ರೆ ಮಾರುತಿ ಪವನ ತನಯ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೋಸ್ಕರ ಒಡೆಯ ಅಂತ ಹೇಳ್ತಾರ, ಪ್ರಾಣಗಳ ಒಡೆಯ, ಪ್ರಾಣದೇವರು ಅಂತ ಹೇಳ್ತಾರೆ, ಪ್ರಾಣದೇವರು. ಹೇಗೆ ರಾಮ ನಮ್ಮ ಆತ್ಮವನ್ನ ಪ್ರತಿನಿಧಿಸ್ತಾನೆ, ಹನುಮ ನಮ್ಮ ಪ್ರಾಣವನ್ನ ಪ್ರತಿನಿಧಿಸ್ತಾನೆ. ಎಲ್ಲಿ ರಾಮನೋ ಅಲ್ಲಿ ಹನುಮನು, ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ಪ್ರಾಣವಿದೆಯೋ ಅಲ್ಲಿ ಆತ್ಮ ಇರುತ್ತೆ. ಆತ್ಮ ನಮ್ಮ ದೇಹದಿಂದ ಹೋದ್ಮೇಲೆ ಪ್ರಾಣ ಒಳಗಡೆ ಹೋಗೋದಿಲ್ಲ, ಹೌದು, ಪ್ರಾಣ ಹೋಗದೆ ಇದ್ರೆ ಆತ್ಮ ಒಳಗಡೆ ಇರೋದಿಲ್ಲ. ಹಾಗಾಗಿ ಈ ರಾಮ ಹನುಮ ಆಲಿಂಗಿಸ್ಕೊಂಡಿದಾರಲ್ಲ ಒಬ್ರೊಬ್ರು, ಹಗ್ಗಿಂಗು, ದಟ್ಸ್ ಅ ಇಂಡಿಕೇಶನ್ ಆಫ್ ಏನು, ಪ್ರಾಣ ಮತ್ತು ಆತ್ಮ ದೇ ಸ್ಟೇ ಟುಗೆದರ್ ಇನ್ ಅಸ್ ಅಂತ ನಮ್ಮೊಳಗಡೆ. ಒಂದು ಪ್ರಾಣಗಳ ಸಂಕೇತ ಹನುಮ ಆದ್ರೆ ಆತ್ಮನ ಸಂಕೇತ ರಾಮ. ಅಂದ್ರೆ ಇದೆಲ್ಲ ಸಾಮಾನ್ಯವಾಗಿ ನಾವು
ದೇವಾಲಯಗಳಿಗೆ ಭೇಟಿ ಕೊಟ್ಟಾಗ ಅಥವಾ ಹನುಮಾರಾಮ ತಬ್ಗೊಂಡಿರ್ತಕ್ಕಂಥ ಫೋಟೋಸ್ ನೋಡಿದಾಗ ಸ್ಟ್ಯಾಚ್ಯೂಸ್ ನೋಡಿದಾಗ ಈ ಯಾವ ಅಂಶಗಳು ಕೂಡ ನಮ್ಮ ಮನಸ್ಸಲ್ಲಿ ಬರೋದಿಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ವಿಷಯ. ರಾಮನ ಪರಮ ಭಕ್ತ ಹನುಮಂತ ಹಾಗಾಗಿ ತಬ್ಗೊಂಡಿದ್ದಾನೆ ಅಂತಕ್ಕಂಥದ್ದು ಏನೋ ಮತ್ತೊಂದು ಹೀಗೆಲ್ಲ ಜನರಲ್ ಆಗಿ ತಿಂಕ್ ಮಾಡ್ತೀವಿ ನಾವು. ಆದರೆ ಅದರ ಒಳಹೊಕ್ಕು ನೋಡಿದಾಗ ಈ ಅಂಶಗಳೆಲ್ಲ ನಮಗೆ ಗೊತ್ತಾಗುತ್ತೆ. ಈ ರಾಮಾಯಣದಲ್ಲಿ ರಾಮನಿಗೆ ಎಷ್ಟೋ ಜನ ಸಹಾಯ ಮಾಡಿದವರಿದ್ದಾರೆ, ಆದರೆ ರಾಮ ಯಾರನ್ನೂ ಆಲಂಗಿಸಿಕೊಂಡಿಲ್ಲ ಎಕ್ಸೆಪ್ಟ್ ಹನುಮಾನ್. ಅದರಲ್ಲಿ ಒಂದು ಆಧ್ಯಾತ್ಮಿಕ ರಹಸ್ಯ ಇದೆ. ರಾಘವ, ನಿನ್ನೆ ನೀವು ಹೋದಂತಹ ಶಿಬಿರಗಳು, ಇಂತಹ ಶಿಬಿರಗಳು ಮತ್ತೆ 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 ಆಗ್ತಾ ಇರಬೇಕು, ಜನಸಾಮಾನ್ಯರಿಗೆ ಇದರ ಅರಿವಾಗಬೇಕು, ಇದರ ಮಹತ್ವ ಏನು ಅಂತಕ್ಕಂಥದ್ದು, ಈ ಶಿಬಿರಗಳ ಸಫಲತೆಯನ್ನು ಪಡ್ಕೊಳ್ತಕ್ಕಂಥದ್ದು ಇವೆಲ್ಲ ಬೇಕು ಅಂತನ ಹೇಗೆ ಮುಂದೆ ಅಂದರೆ ಏನೇ ಮಾಡಿದ್ರು ಸುಮ್ಮನೆ ಮಾಡು ಅವ್ರಿಗೂ ಇರುತ್ತಲ್ಲ, ಯಾರೋ ಹೇಳ್ತಾರೆ ನಾನು ಹೇಳಬೇಕು ಅನ್ನೋದಕ್ಕಿಂತ ತಿಳ್ಕೊಂಡು ಹೇಳೋದು ಒಂಥರ ಖುಷಿ ಆಗುತ್ತೆ. ಈಗ ನಿನ್ನೆ ನನಗೆ ಹೋದಾಗಿಂದ ಪ್ರತಿಯೊಂದು ಅಕ್ಷರಕ್ಕೂ ಅದ್ರದ್ದು ಅರ್ಥ ಗೊತ್ತಾಯ್ತು. ಈಗ ಸಾಮಾನ್ಯ ಮನೆಗಳಲ್ಲಿ ಏನಾಗುತ್ತೆ, ಅಜ್ಜಿ ಹಾಡ್ತಾ ಇದ್ದ ಭಕ್ತಿ ಗೀತೆಗಳನ್ನ ಅಮ್ಮ ಹೇಳದಂತ ಬಾಯ್ಪಾಠ ಹೇಳಿದ್ರೆ ಒಳ್ಳೇದು ಅಂತ, ಬಟ್ ಅದ್ರ ಅರ್ಥಗಳಿದೆ, ಚೆನ್ನಾಗಿದೆ ಅದ್ರ ರಾಮದೂತ ಅದೆಲ್ಲ ಇದೆ, ಪವನ ಸುತ್ತ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥಗಳಿದೆ. ಅದನ್ನ ತಿಳ್ಕೊಂಡು ಹೇಳಿದಾಗ ಲಿರಿಕ್ಸ್ ತಿಳ್ಕೊಂಡು ಹೇಳ್ತೀವಲ್ಲ ಪಿಕ್ಚರ್ ಹಾಡ್ಗಳು ಅದೇನೇ ಇದುವೆ, ಅಂದ್ರೆ ಅರ್ಥ ಗೊತ್ತಾದಾಗ ಅದ್ರದ್ದು ವಿಷಯನೇ ಬೇರೆ. ಅದು ನಮ್ಮ ತಂದೆಯವ್ರು ಹೇಳ್ತಾರೆ, ಮನುಷ್ಯ ಖುಷಿ ಇದ್ದಾಗ ಹಾಡು ಕೇಳಿದಾಗ ಬರೀ ಮ್ಯೂಸಿಕ್ ಕೇಳುತ್ತಂತೆ, ದುಃಖದಲ್ಲಿ ಇದ್ದಾಗ ಲಿರಿಕ್ಸ್ ಕೇಳುತ್ತಂತೆ, ಖುಷಿಯಾಗಿದ್ದಾಗ ಏನಂದ್ರೆ ಮ್ಯೂಸಿಕ್ ಲಿರಿಕ್ಸ್ ಯಾವಾಗ ಕೇಳಿದ್ರೆ ದುಃಖದಲ್ಲಿ ಇದ್ದಾಗ ಎಷ್ಟು ಅರ್ಥವಾಗಿದೆ ಅಂತ. ಅದು ಯಾವಾಗ ನಮ್ ನಾವು ಕಷ್ಟದಲ್ಲಿದ್ದಾಗಲೇ ಅದ್ರದ್ದು ಅರ್ಥ ಗೊತ್ತಾಗದು, ಅಲ್ಲಿವರೆಗೂ ಮ್ಯೂಸಿಕ್ ಮಾತ್ರ ಕೇಳ್ತಾ ಇರ್ತೀವಿ. ಆ ಥರ ನೋಡಿ ಇವಾಗ ನಮಗೆ ತಿಳ್ಕೊಬೇಕು ಅಂತ ಅನ್ಸುತ್ತೆ, ಯಾಕಂದ್ರೆ ನಮ್ಮನ್ನ ಯಾರು ಕೇಳ್ತಾರೆ ನೋಡಿ, ನಾಳೆ ನಮ್ಮ ಮಕ್ಕಳಿಗೆ ಕೇಳ್ಬೋದು ಏನಪ್ಪ ನೀನು ಸುಮ್ಮನೆ ಹೇಳ್ತೀವಿ ಏನು ಅಂತ ಕೇಳಿದಾಗ ವಿ ಶುಡ್ ಬಿ ಏಬಲ್ ಟು ಟೆಲ್ ದೇವ್. ಅದರ್ವೈಸ್ ಇಲ್ಲ ನಾನು ಯಾರೋ ಹೇಳಿ ನಾನು ಕೇಳಿದೆ ಅಂದರೆ ಅದು ಬೇಜವಾಬ್ದಾರಿ. ಅದು ಖಂಡಿತ ಅಲ್ಲ, ಯಾವುದೇ ಒಂದು ವಿದ್ಯೆ ಇದು ಅಂತಲೇ ಅಲ್ಲ, ಯಾವುದೇ ಒಂದು ವಿದ್ಯೆಯನ್ನು ಸಂಪೂರ್ಣ ತಿಳ್ಕೊಂಡಾಗ ಅದನ್ನ ಅನುಭವಿಸ್ತಕ್ಕಂತ ಖುಷಿನೇ ಬೇರೆ. ಹೇಗೆ ಪಠನೆ ಮಾಡಬೇಕು ಅಂದ್ರೆ ಅದಕ್ಕೆ ಯಾಕೆ ಅಂದ್ರೆ, ಈಗ ಉದಾಹರಣೆಗೆ ಡೈಲಿ ಲೈಫಲ್ಲಿ ತಗೊಳ್ಳ, ನಾವು ಊಟ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಸಿದ್ಧಾಂತ ಮಾಡ್ತೀವಿ ತಾನೆ. ಹೌದು, ಸುಮ್ಮನೆ ಏನೋ ಕೈ ರಿಸ್ಕೊಂಡು ತಿನ್ನಲ್ಲ, ಅಂದ್ರೆ ತಟ್ಟೆ ತೊಳೆದು ಒಂದು ಡೈನಿಂಗ್ ಟೇಬಲ್ ವಿಲ್ ಡ್ರೆಸ್ ದ ಟೇಬಲ್. ಹೌದು, ಆ ತಟ್ಟೆನ ಕ್ಲೀನ್ ಆಗಿ ಈಗ ಒಂದು ಊಟ ಇಡಬೇಕನ್ನೋ ಗೆಸ್ಟ್ಗೆ ವಿ ಡ್ರೆಸ್ ಮಾಡ್ತೀವಿ, ಒಂದು ಸ್ಯಾಲೆಡ್ ಆಗಲಿ ಎಲ್ಲ, ಏನಕ್ಕಂದ್ರೆ ಫಸ್ಟ್ ಒಂದು ಆಕರ್ಷಣೆ ಕೊಡಬೇಕು ಅಂತ. ಅದಾದ್ಮೇಲೆ ಏನೇ ತಿಂದ್ರು ಇಲ್ಲ ಸುಮಾರಾಗಿದ್ದು ಅದು ಚೆನ್ನಾಗಿ ಸೇವಿಸ್ತೀವಿ ಒಳಗಡೆ. ಆ ತರ ಪ್ರತಿಯೊಂದು ಪ್ರೇಯರು ಅಷ್ಟೇ, ದೇವ್ರ ಮನೆಗೆ ಸುಮ್ಮನೆ ಹೋಗ ನೋಡಿ, ಎಲ್ಲ ಕ್ಲೀನ್ ಮಾಡಿ ಹೂ ಮುಡಿಸಿ ದೇವ್ರಿಗೆ ಒಳಗಡೆ ಹೋದ್ರೆ ಒಂದು ಭಾವನೆ ಬರಬೇಕಾದ್ರೆ ಅಂತ ಒಂದು ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ತೀವಿ ಸರೌಂಡಿಂಗ್, ದೆನ್ ವಿಲ್ ಗೆಟ್ ಇನ್ ಸೈಡ್. ಸೊ ಆಟೋಮೆಟಿಕ್ ಆಗಿ ನೀವು ಏನೇ ಥಾಟ್ಸ್ ಇದ್ರೆ ಎಲ್ಲ ವ್ಯಾನಿಶ್ ಆಗಿ ಯು ವಿಲ್ ಬಿ ವೆರಿ ಡಿವೈನ್ ಯುವರ್ ಸೆಲ್ಫ್. ಎಸ್ ಖಂಡಿತ. ರಾಘವ್, ನೀನು ಆಕರ್ಷಿತನಾಗಿದ್ದು ಹೇಗೆ ಈ ವಿಚಾರದಲ್ಲಿ? ಒಳ್ಳೆ ಪ್ರಶ್ನೆ ಕೇಳಿದೆ ಅರವಿಂದ್. ಯಾಕಂತ ಹೇಳಿದ್ರೆ ನಿಂಗೆ ಚೆನ್ನಾಗಿ ಗೊತ್ತಿದೆ, ಮಾಧ್ಯಮದಲ್ಲಿ ನಾವೆಲ್ಲ ಈ ಥರ ಪ್ರಶ್ನೆಗಳನ್ನ ಮಾಡಿ ಒಪ್ಪಿಕೊಳ್ಬೇಕು, ಯಾಕಂದ್ರೆ ಸುಲಭವಾಗಿ ಸತ್ಯದ ಅರಿವಾಗಬೇಕಲ್ಲ, ಸತ್ಯದ ಅರಿವಾಗಬೇಕು ಅಂತೇಳಿ. ನಾನು ಸಾಮಾನ್ಯವಾಗಿ ನನ್ನ ಬಾಲ್ಯದಿಂದಲೂ ಈ ಥರದ್ದು ಪಠಣ ಆಗೋದನ್ನೆಲ್ಲ ನಾನು ನೋಡ್ತಾ ಇದ್ದೆ, ಕೇಳ್ತಾ ಇದ್ದೆ. ಆದರೆ ಯಾಕೆ ಮಾಡ್ತಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಅದರ ನಿಜವಾದ ತತ್ವ ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. 4-5 ವರ್ಷಗಳಿಂದ ಗುರುಜಿಯವರ ಸಂಪರ್ಕಕ್ಕೆ ಬಂದಮೇಲೆ, ಹನುಮಾನ್ ಚಾಲೀಸ ಅಷ್ಟೇ ಅಲ್ಲ, ಬೇರೆ ಬೇರೆ ಎಲ್ಲ ಆಚರಣೆಗಳು, ಈಗ ವಿಭೂತಿ ಧರಿಸೋದಿರ್ಬೋದು, ರುದ್ರಾಕ್ಷಿ ಹಾಕೊಳ್ಳುವಂಥದ್ದು, ತುಳಸಿ ಮಾಲೆ ಹಾಕುವಂಥದ್ದು ಇರ್ಬೋದು, ಹಾಗೆ ನಮ್ಮ ಮನೆಯಲ್ಲಿ ಎಲ್ಲದಕ್ಕೂ ಉತ್ತರ ಸಿಗ್ತಿರ್ಲಿಲ್ಲ. ಖಂಡಿತ ಹೊರಗಡೆ ಸಿಕ್ಕಿಲ್ಲ ಎಷ್ಟೋ ಪ್ರಶ್ನೆಗಳಿಗೆ. ಎಕ್ಸಾಕ್ಟ್ಲಿ, ಅದಕ್ಕೆ ಗುರುಜಿ ಸ್ವೀಟಾಗಿ ಹೇಳ್ತಾರೆ ಸ್ಪಿರಿಚುವಲ್ ಪಜಲ್ಸ್ ಅಂತ. ಅಂದ್ರೆ ಎಲ್ಲಿ ನಾವು ಪುಸ್ತಕದಲ್ಲಿ ಅದನ್ನ ನೋಡ್ಲಿಕ್ಕೆ ಕಾಣಸಿಗಲ್ಲ, ಅದು ಅವರಲ್ಲಿ ಸಿಗ್ತಾ ಹೋಯ್ತು. ನನ್ನ ಮೊದಲೇ ನಮ್ಮ ಪ್ರಶ್ನೆ ಮಾಡೋ ಮನೋಭಾವನೆ ಜಾಸ್ತಿ ಇದ್ದದ್ರಿಂದ ಆ ಎಲ್ಲ ಪ್ರಶ್ನೆಗಳಿಗೂ ಎಲ್ಲಿಯೂ ಅವರು ಏನು ಸ್ಥಿತಪ್ರಜ್ಞೆಯನ್ನ ಕಳೆದುಕೊಳ್ಳದೆ ಉತ್ತರ ಕೊಡ್ತಾ ಇದ್ರು. ಅದು ನನಗೆ ತುಂಬಾ ಆಕರ್ಷಿತನಾಗ್ಲಿಕ್ಕೆ ಸಾಧ್ಯ ಆಯ್ತು. ಆಮೇಲೆ ಅವರು ದೀಕ್ಷೆ ಕೊಡುವಂಥದ್ದು, ಹನುಮಾನ್ ಚಾಲೀಸ್ ಅದಕ್ಕೆ ದೀಕ್ಷೆ ಕೊಡುವ ಪದ್ಧತಿ ಇದೆಯಲ್ಲ, ಇಟ್ಸ್ ಅಮೇಝಿಂಗ್ ಎಷ್ಟು ಸೈಂಟಿಫಿಕ್ ಆಗಿದೆ. ಅವರಲ್ಲಿ ಒಂದೇ ಒಂದು ನಡವಳಿಕೆಯನ್ನು ಮೌಢ್ಯಯುತವಾಗಿ ಆಚರಿಸ್ತಾರೆ ಅಂತ ಅನ್ನಿಸ್ಲಿಲ್ಲ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ, ಅದು ನನಗೆ ತುಂಬಾ ಅಟ್ರಾಕ್ಟಿವ್ ಅನ್ನಿಸ್ತು. ಈಗಾಗಲೇ ರಾಘವನ್ ಅವರು ಹೇಳಿದ್ರು, ಈಗ ಒಂದೇ ದಿವಸಕ್ಕೆ ಅದು ತಕ್ಷಣ ಗೊತ್ತಾಗಲ್ಲ, ಆಮೇಲೆ ನಾವು ಊಟವನ್ನ ಮಾಡ್ಬೇಕಾದ್ರೆ ಹೇಗೆ ಕ್ಲೀನ್ ಮಾಡ್ಕೊಳ್ತೀವಿ ಅಂತ, ಆ ಕ್ಲೀನಿಂಗ್ ಪ್ರೊಸೀಜರ್ನ ನಾವು ಪ್ರೊಸೀಜರ್ನ ಯಾಕೆ ಫಾಲೋ ಮಾಡ್ತೀವಿ ಅಂತ ಮನೇಲಿ ಗೊತ್ತಿರಲ್ಲ, ಅಥವಾ ಗೊತ್ತಿರೋರು ಇರಬಹುದು, ಆದ್ರೆ ಇಲ್ಲಿ ನನಗೆ ಅದು ಜಾಸ್ತಿ ಸಿಕ್ತು ಹೇಗೆ ಕ್ಲೀನ್ ಮಾಡ್ಕೋಬೇಕು. ಈಗ ಒಂದು ಪಾತ್ರ ಶುದ್ಧವಾಗಿದ್ರೆ ಮಾತ್ರ ನಾವು
ಒಳ್ಳೆ ಅಮೃತವನ್ನ ಸುರಿದ್ರೆ ಅದು ಅವಾಗ ಮಾತ್ರ ಚೆನ್ನಾಗಿರಕ್ಕೆ ಅನುಕೂಲ. ಈಗ ನಮ್ಗೆ ದೊಡ್ಡವರು ಋಷಿಮುನಿಗಳು ಒಳ್ಳೆ ಒಳ್ಳೆದನ್ನ ಕೊಟ್ಬಿಟ್ಟಿದ್ದಾರೆ, ಆದ್ರೆ ನಾವ್ ಹೇಗೆ ಇದ್ದುಕೊಂಡು ಅದನ್ನ ಫಾಲೋ ಮಾಡ್ಬೇಕು ಅನ್ನೋ ಅರಿವು ಅಷ್ಟಾಗಿರೋದಿಲ್ಲ. ಆಗದೆ ಅದು ಎಕ್ಸಾಕ್ಟ್ ಕರೆಕ್ಟ್ ಅರಿ ಅಂದ್ರೆ ಆಚರಣೆಗಳೆಲ್ಲವೂ ಕೂಡ ಅರ್ಥಪೂರ್ಣವಾಗೇ ಇದೆ. ಕರೆಕ್ಟ್, ಅರ್ಥ ನಮಗ್ ಗೊತ್ತಿಲ್ಲ ಅಷ್ಟೇ. ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ದೇವ್ರ ಮುಂದೆ ನಿಂತ್ಕೊಂಡು ಫೋಟೋ ಕೈ ಮುಗಿತಾ ಇದ್ರು ನಾನು ಮುಗಿತೀನಿ, ನಮ್ಮಅಮ್ಮ ಗಂಧದ ಕಡ್ಡಿ ದೇವ್ರ ಮುಂದೆ ಹಿಂಗ್ ಮಾಡ್ತಾ ಇದ್ರು ನಾವು ಮಾಡ್ತೀವಿ, ಮಂಗಳಾರತಿ ಮಾಡ್ತಿದ್ರು ನಾವು ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗಿ ಗಂಟೆ ಬರಸ್ತಾ ಇದ್ರು ನಾವು ಬರಸ್ತೀವಿ. ಆದ್ರೆ ಯಾರು ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾರೆ ಅಂತ ಹೇಳ್ತಾರಲ್ಲ, ಆ ಪ್ರಶ್ನೆ ಅವರಲ್ಲಿ ಉದ್ಭವ ಆಗುತ್ತಲ್ಲ, ಅವರಷ್ಟೇ ಇದೆಲ್ಲ ಏನು ಅಂತ ಕಂಡಿಡ್ಕೊಳಕ್ ಸಾಧ್ಯ. ಅಂದ್ರೆ ಅವರು ಎಲ್ಲಿಯೂ ಅನುಮಾನ ಇಲ್ಲದೆ ಅದಕ್ಕೆ ತುಂಬಾ ಸಮಂಜಸ ಉತ್ತರ ಕೊಡ್ತಾ ಹೋದ್ರು. ಅಂತ ಉತ್ತರ ಕೊಡ್ತಕ್ಕಂಥವ್ರನ್ನ ಈಗ ರಾಮಕೃಷ್ಣ ಪರಮಹಂಸರನ್ನ ವಿವೇಕಾನಂದರು ಅಷ್ಟು ಸುಲಭವಾಗಿ ಗುರುಗಳನ್ನು ತಪ್ಪಿಕೊಳ್ಳಿಲ್ಲ, ಸಾಕಷ್ಟು ಅವ್ರನ್ನ ಪರೀಕ್ಷೆಗೊಳಪಡಿಸ್ತಾರೆ. ಪರೀಕ್ಷೆಗೊಳಪಡಿಸಿದ ನಂತರ ಪರೀಕ್ಷೆಗಳಲ್ಲಿ ಇವ್ರು ಗುರುನೇ ಪಾಸ್ ಆಗಬೇಕು, ಪಾಸ್ ಆದ ನಂತರ ರಾಮಕೃಷ್ಣ ಪರಮಹಂಸರನ್ನ ಇವ್ರು ಗುರುಗಳನ್ನು ತಪ್ಪಿಕೊಳ್ಳಿಲ್ಲ. ಇನ್ನೊಂದು ಅರವಿಂದ್, ಇನ್ನೊಂದೇನಂದ್ರೆ ನಾವೇ ಒಂದು ಕ್ರೈಟೀರಿಯಾ ಹಾಕೊಂಡ್ ಬಿಟ್ಟಿರ್ತೀವಿ, ಯಾಕಂದ್ರೆ ನಮ್ಗೆ ಎಲ್ಲ ಗೊತ್ತಿದ್ರೆ ಅವ್ರನ್ನ ಅಳಿಬಹುದು. ಈಗ ಮತ್ತೊಬ್ಬ ಮಹಾತ್ಮ ಅಂತ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಇನ್ನೊಬ್ಬ ಮಹಾತ್ಮ ಇದ್ರೆ ಮಾತ್ರ ಗೊತ್ತಾಗಕ್ ಸಾಧ್ಯ. ಹಂಗಿರುತ್ತೆ ಅವಾಗ, ಇದು ಒಂದು ಜಟಿಲವಾದ ಪ್ರಶ್ನೆ ಆಗ್ಬಿಡುತ್ತೆ, ವೆದರ್ ಹಿ ಇಸ್ ರೈಟ್ ಆರ್ ರಾಂಗ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಿರಲ್ಲ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರಷ್ಟು ಗ್ರಂಥಗಳಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಒಂದೊಂದನ್ನ ವ್ಯಾಖ್ಯಾನಿಸಿರ್ತಾರೆ. ಹೌದು, ಯಾವ್ದು ಅವಾಗ ನಮ್ಗೇನು ಪುರಾಣಗಳಲ್ಲಿ ಯಾವ್ದಿದ್ರೇನು, ಯಾವ್ದೇವ್ರ ಬಗ್ಗೆ ಇದ್ರೆ ಏನು, ನನಗೇನ್ ಲಾಭ ಅನ್ನೋದು ನೋಡ. ಲಾಭ ಇನ್ ದ ಸೆನ್ಸ್ ನಮ್ಮ ಜೀವನ ಯೋಚನೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಬೇಕಾದ್ರೆ ಇದರಿಂದ ನನಗೇನ್ ಲಾಭ. ಹೌದು, ಲಾಭ ಅಂದ್ರೆ ನಮ್ಮ ಜೀವನವನ್ನ ಹೇಗೆ ನಾವು ಸಂತೋಷವಾಗಿ ಕಳಿಬಹುದು ಅಥವಾ ನಮ್ಮ ಜೀವನದ ಉದ್ದೇಶ ಏನು, ಅದೆಲ್ಲವನ್ನು ನಾನು ಕೇಳಿದಾಗ ತುಂಬಾ ಸಮರ್ಪಕ ಉತ್ತರ, ಮನಸ್ಸಿಗೆ ತುಂಬಾ ಹಿಡಿಸುವಂತ ಉತ್ತರ. ಆರಂಭದಲ್ಲಿ ಅನುಮಾನಿಸ್ತಿದ್ದೆ ಏನಕ್ಕೆ ಹೀಗೆ ಬೇರೆ ಇರ್ಲಿಕ್ಕಿಲ್ವಾ ಅಂತ. ಅದನ್ನ ನಾವು ತಾಳೆ ಹಾಕಿ ನೋಡಿದಾಗ, ಆ ಪರೀಕ್ಷೆಯನ್ನ ನಾವು ಆಳವಾಗಿ ಮಾಡಿ ನೋಡಿದಾಗ ಸಿಕ್ಕಂತ ಉತ್ತರ ಫ್ರೂಟ್ ಅಂತ. ಅಲ್ಲ, ಆ ಅನುಮಾನಗಳು ಇದ್ರೇನೆ ನಾವು ಜರ್ನಲಿಸ್ಟ್ ಗಳಾಗೋದು, ಇಲ್ಲಾಂದ್ರೆ ಉತ್ತರಗಳು ನಮ್ಮ ಹತ್ರ ಎಲ್ಲದಕ್ಕೂ ನಮ್ಮ ಹತ್ರನೇ ಉತ್ತರ ಇದ್ರೆ ಎಕ್ಸಾಕ್ಟ್ಲಿ ನಾವು ಪ್ರಶ್ನೆ ಮಾಡೋದು ಹೆಂಗೆ ಅಂತ. ಪಲ್ಲವಿಗೆ ಹೇಗೆ ಇನ್ಸ್ಪಿರೇಷನ್ ಆಯ್ತು? ಇನ್ಸ್ಪಿರೇಷನ್ ಗುರುಗಳನ್ನ ಆಕಸ್ಮಿಕವಾಗಿ ನಾನು ಅವ್ರದೊಂದು ಕ್ಲಾಸ್ಗೆ ಹೋಗಿದ್ದೆ. ಬಟ್ ಇವ್ರು ಹೇಳ್ದಾಗೇನೆ ಯಾವ್ದನ್ನು ಸಾಧಾರಣಕ್ಕೆ ಒಪ್ಕೊಳ್ಳಲ್ಲ, ನಂಬೋದಿಲ್ಲ ಅಂತ ಹೇಳಿ. ಆದ್ರೆ ಗುರುಗಳು ಅವ್ರು ಯಾವ್ದನ್ನೇ ಹೇಳಿದ್ರು ತುಂಬಾ ಸೈಂಟಿಫಿಕ್ ಆಗಿ ಎಲ್ಲದಕ್ಕೂ ಡೀಟೇಲ್ಡ್ ಆಗಿ ಉತ್ತರ ಕೊಡ್ತಾರೆ. ನಿಮ್ಗೆ ಪುನಃ ಅವ್ರು ಕೇಳ್ಬೇಕಾದ್ರೆ ಓ ಇದಿಲ್ಲ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಯಾವುದೇ ಸಣ್ಣ ವಿಷಯ ಆಗಿರ್ಬಹುದು, ದೊಡ್ಡ ವಿಷಯ ಆಗಿರ್ಬಹುದು. ಈಗ ಹನುಮಾನ್ ಚಾಲೀಸ ಅಂತ ಹೇಳಿದ್ರು, ನಾನು ಮೊದಲು ಕೂಡ ಅದನ್ನ ಪಠಿಸ್ತಾ ಇದ್ದೆ. ಅದಕ್ ಆಗ ಅದನ್ನ ಕಂಡ ನಾನು ಏನು ಡಿಫ್ರೆನ್ಸ್ ಕೂಡ ಗುರುಗಳು ಹೇಳಿ ಅವ್ರು ಹೇಳಿದ ರೀತಿಯಿಂದ ಸಣ್ಣ ಸಣ್ಣ ವಿಷಯಗಳೇ ಇರಬಹುದು, ಅದಾದ ನಂತರ ಅದನ್ನ ನಾನು ಅರ್ಥಕೊಂಡು ಆಮೇಲೆ ನಾನು ಪಠಿಸಿದಾಗ ಸಿಕ್ಕಿರುವಂತ ಡಿಫ್ರೆನ್ಸ್ ಏನಿದೆ ತುಂಬಾನೇ ಅಮೋಘ ಅಂತ ಹೇಳ್ಬಹುದು. ಇವರೆಲ್ಲರ ಅನುಭವಗಳನ್ನ ಅರವಿಂದ್ ಅಂತ. ಅರವಿಂದ್ ಅಂದ್ರೆ ಒಳ್ಳೆ ಪ್ರಶ್ನೆ. ನಾನು ಅಂದ್ರೆ ನಾನ್ ಮೊದಲು ಮಾಡ್ತಿದ್ದಕ್ಕೂ ನಿನ್ನೆ ನೋಡ್ಕೊಂಡ್ಮೇಲೆ ಮಾಡ್ತಿದ್ದೀನಿ ಇವತ್ತು ಬೆಳಿಗ್ಗೆ. ಬಹಳ ವ್ಯತ್ಯಾಸ ಇದೆ. ಸಪೋಸ್ ಏನ್ ವ್ಯತ್ಯಾಸ? ಯಾಕಂದ್ರೆ ಅದು ಹೇಳಿದ್ರೆ ಜನಕ್ಕೂ ಗೊತ್ತಾಗುತ್ತೆ, ಇಲ್ಲಾಂದ್ರೆ ನಾವ್ ಎಲ್ಲ ಹನುಮಾನ್ ಚಾಲೀಸ ಬಗ್ಗೆ ಮಾತಾಡಿದ್ರೆ ಎಲ್ರಿಗೂ ಗೊತ್ತದು. ನನಗೆ ಈಗ ನಿನ್ನೆ ಒಂದು ವಿಷಯ ಹೇಳ್ಕೊಟ್ರು ಅಂದ್ರೆ ನಾನು ಮಾಡ್ತಾ ಇದ್ದೆ. ಅಂದ್ರೆ ಪ್ರಿಪರೇಷನ್ ಅಂದ್ರೆ ಫಸ್ಟ್ ಯಾವುದೇ ಪೂಜೆ ಮಾಡಿ ನೀವು ಪೂಜಾರಿಗಳು ನೋಡಿ ಹೋಮ ಮಾಡೋಕ್ಕೂ ಮುಂಚೆ ದೇ ವಿಲ್ ಡೂ ದಿಸ್. ಏನಂದ್ರೆ ಇದು ಬ್ಯಾಲೆನ್ಸ್ ಮಾಡ್ಕೋಬೇಕಂತೆ ಬ್ರೀತಿಂಗ್ ನ, ಲೆಫ್ಟ್ ಅಂಡ್ ರೈಟ್, ಅಂದ್ರೆ ಒಂದು ಹೀಟ್ ಒಂದು ಕೋಲ್ಡ್, ಇದೆರಡು ನಾಡಿ ಶುದ್ಧಿ ಅಂತ. ಅದು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಯುವರ್ ಐ ಸೈಟ್, ಯುವರ್ ಹಾರ್ಟ್, ಎವ್ರಿಥಿಂಗ್ ವಿಲ್ ಬಿ ಸ್ಟ್ರೈಟ್, ಯುವರ್ ಬಾಡಿ ಎಲ್ಲ ಸ್ಟ್ರೈಟ್ ಇರುತ್ತೆ. ಅದನ್ನ ಮಾಡ್ಬೇಕು ಫಸ್ಟ್ ಮಾಡಿದಾಗ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಂದು ನಿಮಿಷ ಇಲ್ಲ, ನೀವು ಎಲ್ಲ ಥಾಟ್ಸ್ ತೆಗೆದ್ಬಿಡಪ್ಪ, ಒಂದು ನಿಮಿಷಕ್ಕೆ ತೆಗಿಯಪ್ಪ, ಆಮೇಲೆ ಹೊರಗಡೆ ಹೋದಂಗೆ ನೀವು ಹೋಗ್ತೀಯ, ನಿನ್ನ ಆಫೀಸ್ ಎಲ್ಲ ಇದ್ದೇ ಇರುತ್ತೆ. ಇದು ಒಂದು ನಿಮಿಷಕ್ಕೆ ಈ ಹನುಮಾನ್ ಚಾಲೀಸ ಓದೋರು ತೆಗೆದ್ಬಿಡೋದು, ದಟ್ ಇಸ್ ಮೆಡಿಟೇಷನ್. ಈ ಟ್ರೈಂಗ್ ಟು ಬ್ರಿಂಗ್ ಯು ಒಂದ್ ಕಡೆಗೆ ಹೊರಗಡೆ ಕರ್ಕೊಂಡ್ ಬರ್ತಾ ಇದಾರೆ. ಆತರ ಕರ್ಕೊಂಡ್ ಬಂದ್ಮೇಲೆ ಹೇಳಿದ್ರು ಆಮೇಲೆ ಹೌ ಟು ಎಂಜಾಯ್ ಇಟ್ ಅಂದ್ರೆ ಸುಮ್ನೆ ಇಟ್ ಶುಡ್ ನಾಟ್ ಬಿ ಅಟರಿಂಗ್. ನಾವ್ ಹೇಳ್ತೀವಿ ನೋಡಿ, ಡೋಂಟ್ ಟಾಕ್ ಸ್ಪೀಕ್, ಡೋಂಟ್ ಸಿ ಲುಕ್ ಅಂತೀವಿ. ಅಂದ್ರೆ ನೋಡೋದ್ನ ಸುಮ್ನೆ ಹಿಂಗ್ ಗ್ಲಾನ್ಸ್ ಅಲ್ಲ, ಅದು ಲುಕ್ ಇನ್ ಟು ಇಟ್ ಅಂತ. ಡೋಂಟ್ ರೀಡ್, ಸ್ಟಡಿ ಅಂತ. ತುಂಬಾ ವ್ಯತ್ಯಾಸ, ಎರಡು ಒಂದೇ ಮೀನಿಂಗ್ ಇದ್ರು ವ್ಯತ್ಯಾಸ ಜಾಸ್ತಿ ಇದೆ. ಅದನ್ನ ಇದೇ ಹೇಳಿದ್ರು, ಇದನ್ನ ಹೃದಯನ ಟ್ಯಾಪ್ ಮಾಡ್ಕೊಂಡು ಅಂದ್ರೆ ಇಟ್ಸ್ ಲೈಕ್ ಮಕ್ಕಳಿಗೆ ಟ್ಯಾಪ್ ಮಾಡಿದಂಗೆ. ಇಟ್ಸ್ ಲೈಕ್ ಇಂಡೈರೆಕ್ಟ್ಲಿ ಟೆಲಿಂಗ್ ಯುವರ್ ಹಾರ್ಟ್, ಏ ಯು ಆರ್ ಲಿಸನಿಂಗ್ ಟು ಸಮಥಿಂಗ್ ವೆರಿಥಿಂಗ್ ಗ್ರೇಟ್ ಮೆನ್, ಟೇಕ್ ಇಟ್ ಇನ್ಸೈಡ್ ಅಂತ. ಅದೇನಾಗುತ್ತೆ ಹಾರ್ಟ್ ಏನಕ್ಕಂದ್ರೆ, ಹಾರ್ಟ್ ನೋಡಿ, ಹಾರ್ಟ್ ಆಕ್ಸಿಜನೇಟೆಡ್ ಬ್ಲಡ್ ನ ಎಲ್ಲಾ ಕಡೆ ಕಳಿಸುತ್ತೆ. ಸೊ ಇಟ್ ವಿಲ್ ಸೆಂಡ್ ದ ವೈಬ್ರೇಷನ್ ಆಫ್ ದಿಸ್, ದಟ್ ಇಸ್ ವಾಟ್ ಐ ಅಂಡರ್ಸ್ಟುಡ್ ಅಪ್ಪಾಜಿ ಎಸ್ಟರ್ಡೇ. ಎಸ್ ಖಂಡಿತ, ಅಂತ ಒಂದೊಂದು ಸೆಲ್ಗೂ ಕಳಿಸುತ್ತೆ ಅಂತ ಥ್ರೂ ದ ಬ್ಲಡ್. ಅದನ್ನ ಟ್ಯಾಪ್ ಮಾಡಿದಾಗ ನನ್ಗೆ ಅನ್ನಿಸ್ತದ, ಬೆಳಿಗ್ಗೆ ಮಾಡಿದಾಗ ಒಂದು ಡಿಫ್ರೆನ್ಸ್ ಅನ್ನಿಸ್ತು. ಅಂದ್ರೆ ಇಷ್ಟು ದಿವಸ ಮಾಡಿದ ಸರಿ ಇಲ್ಲ ಅಂತ ಅಂತಲ್ಲ, ಏನೋ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ಇವತ್ತು ನನಗೆ ಒಳಗಡೆ ಹೋಗ್ತಾ ಇದ್ದೆ ಅಂತ ಅನ್ನಿಸ್ತು.
ಅಲ್ಲ ಯಾವುದೇ ವಿಚಾರ ಆದರೂ ಅಷ್ಟೇ, ನಾವು ಬ್ಲೈಂಡ್ ಆಗಿ ಮನೆಯಲ್ಲಿ ಮಾಡೋದಕ್ಕೂ ಅದನ್ನ ಗುರುಗಳಿಂದ ಮಾರ್ಗದರ್ಶನ ತಗೊಂಡು ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಎಷ್ಟೋ ಸಣ್ಣ ಸಣ್ಣ ಅಂಶಗಳನ್ನ ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ. ಈಗ ಇಷ್ಟೆಲ್ಲ ಮಾತನ್ನ ಕೇಳಿದ್ಮೇಲೆ ನಿಮಗೂ ಕೂಡ ಒಂದು ಗೊಂದಲ ಆಗಿರ್ಬೋದು, ಏನ್ ಹಂಗಾದ್ರೆ ವಿಶೇಷ? ನಾನು ದಿನಾ ಬೆಳಗ್ಗೆ ಹನುಮಾನ್ ಚಾಲೀಸವನ್ನ ಹೇಳ್ತೀನಲ್ಲ, ಇವರು ಹೇಳ್ತಕ್ಕಂಥದ್ದು ಅಥವಾ ಇವರು ಪಠಣೆ ಮಾಡ್ತಕ್ಕಂಥ ಹನುಮಾನ್ ಚಾಲೀಸ ಹೇಗೆ ವಿಭಿನ್ನವಾಗಿರುತ್ತೆ ಅಂತಕ್ಕಂಥದ್ದು ಖಂಡಿತ ಆ ಪ್ರಯತ್ನವನ್ನ ಕೂಡ ನಾನು ಗುರುಗಳಿಂದ ಮಾಡಿಸ್ತೀನಿ ಒಂದು ಪುಟ್ಟ ವಿರಾಮದ ನಂತರ. ಜಯ ಹನುಮಾನ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹನುಮಾನ್ ಚಾಲೀಸದ ಮಹತ್ವದ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ವಿ, ಮಾತುಕತೆಗೆ ನಾ ಮುಂದುವರಿಸ್ತಾ ಇದ್ದೀನಿ. ಗುರುಜಿ, ಹನುಮಾನ್ ಚಾಲೀಸವನ್ನ ಪಠಣ ಮಾಡೋದಕ್ಕೂ ಮೊದಲು ಮತ್ತೊಂದು ಪ್ರಶ್ನೆ ನನಗೆ ಅನುಮಾನ ಕಾಡ್ತಾ ಇದೆ. ನಾನು ಆ ವರದಿ ನೋಡ್ಬೇಕಾದ್ರೆ ಒಬ್ಬ ಭಕ್ತರು ಹೇಳಿದ್ರು, ನಾವು ಹೇಗೆ ದೇಹದ ಹೊರಗಡೆ ಸ್ನಾನ ಮಾಡ್ಕೊಳ್ತೀವಿ ಹಂಗೆ ದೇಹದ ಒಳಗಡೆ ಆ ಸ್ನಾನಕ್ಕೆ ಇದು ಬಹಳ ಪೂರಕ ಅಂತಕ್ಕಂಥ ಏನು, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಈಗ ಧ್ಯಾನ ಮನಸ್ಸಿನ ಸ್ನಾನ ಅಂತ ನಾನು ಹೇಳ್ತಿರ್ತೀನಿ ಯಾವಾಗಲೂ. ನಮ್ಮ ದೇಹಕ್ಕೆ ಯಾವಾಗಲೂ ನಿತ್ಯ ಕರ್ಮ ಮಾಡುವ ದೇಹಕ್ಕೆ ಸ್ನಾನ ಬೇಕು. ಹೌದು, ಸ್ನಾನ ಮಾಡಿದಾಗ ಫ್ರೆಶ್ ಅನ್ಸುತ್ತೆ. ಆದರೆ ಸುಮ್ಮನೆ ಇದ್ದರೂ ಕೂಡ ಮನಸ್ಸು ಕರ್ಮ ಮಾಡ್ತಾನೆ ಇರ್ತದೆ 24 ಗಂಟೆ, ಏನಾದರೂ ಕೆಲಸದಲ್ಲಿ ನಿರತರಾಗಿರ್ತದೆ. ಆ ಮನಸ್ಸಿಗೆ ಮಾಡಿಸುವ ಸ್ನಾನವೇ ಧ್ಯಾನ. ಅದು ಈ ಪಠನೆಯಿಂದ ಇರ್ಬೋದು ಅಥವಾ ಅವರವರ ಇಷ್ಟಾನುಸಾರವಾಗಿ ಧ್ಯಾನಗಳು ಮಾಡ್ತಿರ್ಬೋದು, ಅದರಲ್ಲೇನು ವ್ಯತ್ಯಾಸ ಇರೋದಿಲ್ಲ. ಒಟ್ಟು ಮನಸ್ಸಿಗೊಂದು ಮಂಗಳ ಸ್ನಾನ, ಪುಣ್ಯ ಸ್ನಾನ, ದಿವ್ಯ ಸ್ನಾನ, ಮನೋಸ್ನಾನ ಆದಾಗ ಹಾಯ್ ಅನ್ಸತ್ತೆ. ಅವಾಗ ಒಳಗಿರ್ತಕ್ಕಂಥ ಆ ಒಂದು ಪರಮಾನಂದವನ್ನ ಗ್ರಹಿಸ್ತಕ್ಕಂಥ ಶಕ್ತಿ ಮನಸ್ಸಿಗೆ ಅರ್ಹತೆ ಪಡ್ಕೊಳ್ಳುತ್ತೆ. ಅದು ಎಲಿಜಿಬಿಲಿಟಿ ಬೇಕಲ್ಲ ಮನಸ್ಸಿಗೆ. ಒಳಗಡೆ ಪ್ಯೂರಿಟಿ ಇದೆ, ಒಳಗಡೆ ಆನಂದ ಇದೆ, ಬಟ್ ಮನಸ್ಸಿಗೆ ಅರಿವಾಗ್ತಾ ಇಲ್ಲ. ಬಾಹ್ಯ ಕ್ಷಣಿಕಾನಂದಗಳಲ್ಲೇ ಮನಸ್ಸು ಹುಡುಕಾಡ್ತಾ ಇದೆ. ಒಳಗಡೆ ಬೇಕಾದಷ್ಟು ಆನಂದ ತುಂಬಿದ್ರು ಕೂಡ ಈ ಕ್ಷಣಿಕ ಸುಖಗಳಲ್ಲೇ ಮನಸ್ಸು ನಿರತರಾಗಿ ಎಲ್ಲಿ ಸುಖ ಕಂಡುಕೊಳ್ಳಾರದೆ ಪರಿತಪಿಸ್ತಾ ಇದೆ. ಜನಸಾಮಾನ್ಯರಲ್ಲಿ ಉದ್ಭವ ಆಗ್ತಕ್ಕಂತ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಏನ್ ಗೊತ್ತಾ, ಆಯ್ತಪ್ಪ ನಾನು ಗುರುಗಳು ಹೇಳಿಕೊಟ್ಟ ರೀತಿಯಲ್ಲೇ ಭಕ್ತಿ ಪಠಣವನ್ನ ಮಾಡ್ತೀನಿ ಹನುಮಾನ್ ಚಾಲೀಸವನ್ನ, ನನ್ನಲ್ಲಿ ಏನು ಬದಲಾವಣೆಯನ್ನ ನಾನು ಕಂಡುಕೊಳ್ಳಬಹುದು ಅಂತಕ್ಕಂಥ ಪ್ರಶ್ನೆ ಅವರಲ್ಲಿ ಉದ್ಭವಿಸುತ್ತೆ. ಅದಕ್ಕೆ ಏನು ಉತ್ತರ ಕೊಡ್ತೀರಾ? ಮುಖ್ಯವಾಗಿ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ತಾರೆ. ಶ್ರದ್ಧೆ ಇದ್ದವನಿಗೆ ಜ್ಞಾನ ಲಭಿಸುತ್ತೆ. ಹೌದು, ಹಾಗಾಗಿ ಈ ಕ್ವಶ್ಚನ್ ಮಾಡ್ತಾ ತರ್ಕ ಮಾಡ್ತಾ ವಿತಂಡವಾದದೊಂದಿಗೆ ನಾನು ಮಾಡ್ತೀನಿ ನಂಗೆ ಸಿಗತ್ತಾ ಅಂತ ಕ್ವಶ್ಚನ್ ಹಾಕೊಂಬಂದ್ರೆ ಯಾರಿಗೂ ಸಿಗೋದಿಲ್ಲ. ಮೊದಲು ನೀನು ಶ್ರದ್ಧಾಭಕ್ತಿಯಿಂದ ಮಾಡು, ಫಲ ಕಟ್ಟಿಟ್ಟ ಬುತ್ತಿ. ನೀನು ಯಾವುದೇ ವಿಧಾನದಲ್ಲಿ ಮಾಡು, ಈ ಹನುಮಾನ್ ಚಾಲೀಸನೇ ಪಠನ ಭಗವದ್ಗೀತೆ ಬರುತ್ತಲ್ಲ, ಕರ್ಮಣ್ಯವಾಧಿಕಾರಸ್ಯ ಅಂತ, ಡೂ ಯುವರ್ ಡ್ಯೂಟಿ, ನಿನ್ನ ಕೆಲಸವನ್ನು ನೀನು ಮಾಡು, ಫಲ ಫಲಗಳನ್ನು ನನಗೆ ಬಿಡು, ನನಗೆ ಬಿಡು ಅಂತ. ನಾವು ಫಲ ಸಿಗತ್ತಾ ಗ್ಯಾರಂಟಿ ಕೊಡ್ತೀಯಾ, ಎಷ್ಟು ಸಿಗಬಹುದು? ಈ ಕ್ವಶ್ಚನ್ ಹಾಕೊಂಡು ಮಾಡಿದಾಗ ಸಿಗೋ ಫಲನೂ ಸಿಗೋದಿಲ್ಲ. ಅದು ಅಂಗಡಿನಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ದಂಗಲ್ಲ ಅಂತ ಗೊತ್ತಾಗಲ್ಲ. ನಾನು ಇಷ್ಟು ದುಡ್ಡು ಕೊಡ್ತೀನಿ, ನೀನು ಇಷ್ಟು ವಸ್ತು ಕೊಡು. ಚಿತ್ತ ಶುದ್ಧಿಯಿಂದ ಮನಸ್ಸು ಪ್ರಸನ್ನವಾಗಿದ್ದಾಗ ಆಹಾರ ಸೇವನೆ ಮಾಡಿದ್ರೆ ಅದು ಅನ್ನಗದ ಅದು ರಕ್ತಗತವಾಗಿ ಅದರಿಂದ ಒಂದು ಸುಮನ ಹುಟ್ಟುತ್ತೆ. ಜೈಸಾ ಅನ್ ವೈಸಾ ಮನ್ ಅಂತ. ಹೌದು, ಹಾಗೆ ಮನಸ್ಸು ಮೊದಲು ಸಮಾಧಾನವಾಗಿರಬೇಕು, ಚಿತ್ತ ಶುದ್ಧಿ ಇರಬೇಕು. ಅಂತಹ ಮನಸ್ಸಿನಿಂದ ನಾವು ಯಾವುದೇ ಪಠನೆ, ಹನುಮಾನ್ ಚಾಲೀಸನೆ ಅಂತಲ್ಲ, ಗಾಯತ್ರಿ ಮಂತ್ರನೂ ಇರಬಹುದು, ಯಾವುದೇ ಮಂತ್ರ ಅದರದೇ ಆದಂತಹ ಶ್ರೇಷ್ಠತೆ ಹೊಂದಿದೆ. ಅದೇ ನೀವು ಹೇಳಿದಂಗೆ ಶ್ರದ್ಧೆ ಇರಬೇಕು. ಶ್ರದ್ಧೆ ಮೊದಲು, ಪ್ರಿಪರೇಷನ್ ಇಸ್ ಎವ್ರಿಥಿಂಗ್ ಅಂತ ನಾನು ಹೇಳೋದು ಇದರಲ್ಲಿ, ಈ ವಿಷಯದಲ್ಲಿ. ಏನೋ ಬಂದು ಆತರಾತರವಾಗಿ ಕೈಕಾಲ್ ಮುಖ ತೊಳ್ಕೊಂಡ್ಬಿಟ್ಟು ಕುತ್ಕೊಂಡು ಹೇಳ್ಬಿಟ್ರೆ ಆಗೋದಿಲ್ಲ. ಓತಪ್ರೇತವಾಗಿ ಅಷ್ಟು ಕಾನ್ಸಂಟ್ರೇಷನ್ ಬರುತ್ತಾ ಯಾರಿಗೆ? ಕಾನ್ಸಂಟ್ರೇಟ್ ಮಾಡಬಹುದ ಹನುಮಾನ್ ಚಾಲೀಸ? ಖಂಡಿತ ಮಾಡ. ಮನಸ್ಸಿನಲ್ಲಿ ನನಗೆ 108 ಯೋಚನೆಗಳಿದೆಯಪ್ಪ, ನಾನು ಹನುಮಾನ್ ಚಾಲೀಸ ಪಠಣ ಮಾಡಬೇಕು, ಇವಾಗ ಕೂತ್ಕೋತೀನಿ ಪಠಣ ಮಾಡ್ತಾನೂ ಇದ್ದೀನಿ, ನನ್ನ ಮನಸ್ಸು ಏನೇನೋ ಯೋಚನೆ ಮಾಡ್ತಾ ಇದೆ, ಏನ್ ಪ್ರಯೋಜನ ಹಾಗಾದ್ರೆ? ಅದಕ್ಕೆ ಗುರುಗಳ ಮಾರ್ಗದರ್ಶನ ಬೇಕು ಅನ್ನೋದು. ಅದಕ್ಕೆ ಕಾನ್ಸಂಟ್ರೇಷನ್ ಬರುತ್ತಾ? ಹಾಗಾದ್ರೆ ಖಂಡಿತ ಬರುತ್ತೆ, ಯಾಕೆ ಬರೋದಿಲ್ಲ? ಅದು ಸೈನ್ಸ್. ಅದು ನೀನು ಇದು ಮಾಡಿದ್ರೆ ಆಕ್ಷನ್ಗೆ ರಿಯಾಕ್ಷನ್ ಇದ್ದೇ ಇರಬೇಕು. ಒಂದು ಕರ್ಮಕ್ಕೆ ಪ್ರತಿಫಲ ಇದ್ದೇ ಇರಬೇಕು. ಹಾಗೆ ಸರಿಯಾದ ಕರ್ಮವನ್ನ ಮಾಡ್ತಕ್ಕಂಥ ಒಂದು ವಿಧಾನವನ್ನ ಗುರುಗಳಿಂದ ಯಾರೇ ಆಗ್ಲಿ ತಿಳ್ಕೊಂಡು ಮಾಡಿದ್ರೆ ಒಳ್ಳೇದಲ್ವಾ? ಖಂಡಿತ. ಹಂಗಾದ್ರೆ ರಾಘಣ್ಣನ್ ಕೇಳ್ತೀನಿ. ರಾಘಣ್ಣ, ನಿಮ್ಗೆ ಹಾಗ ಅಂತ ಫೀಲ್ ಆಯ್ತಾ, ನೀವು ನಿನ್ನೆ ಶಿಬಿರಕ್ಕೆ ಹೋಗಿ ಬಂದ ನಂತರ ಅಥವಾ ಇವತ್ತು ಮನೆಯಲ್ಲಿ ಪಠಣ ಮಾಡಿದಂತಹ ಸಂದರ್ಭದಲ್ಲಿ 1% ಅಟ್ಲೀಸ್ಟ್, ಸಂಪೂರ್ಣ ಸಾಧನೆ ನಾವು ಮಾಡೋಕ್ಕಾಗಲ್ಲ ಒಂದೇ ದಿನದಲ್ಲಿ, 1% ಆದರೂ ನಾನು ಧ್ಯಾನಾಸಕ್ತನಾಗಿದ್ದೆ ಅಂತ ನಿಮ್ಗೆ ಫೀಲ್ ಆಯ್ತಾ? ಖಂಡಿತ. ಐ ವಾಸ್ ಇನ್ಸೈಡ್ ಇಟ್.
ಅಂದ್ರೆ ಅದು ಮುಗಿಯೋವರೆಗೂ ಇಲ್ಲ, ಇಷ್ಟು ದಿವಸ ಓದ್ಬೇಕಾರೆ ಅಪ್ಪ ಮುಗಿದ್ರೆ ಸಾಕಪ್ಪ ಇನ್ನೆಷ್ಟೊತ್ತಿದ್ಯಪ್ಪ ಅಂತ ಟೈಮ್ ಅಂದ್ರೆ 7 ನಿಮಿಷ ಆಯ್ತು ಅಂದ್ರೆ 9 ಅಂದ್ರೆ 8 ಆಯ್ತು ಅಂತ ಆತರ ಆಯ್ತು. ಈಗೇನಂದ್ರೆ ನನಗೆ ಮುಗಿದೋಯ್ತಲ್ಲ ಅಂತ ಒಂದು ಫೀಲ್ ಆಗುತ್ತೆ, ಆ ಒಂದು ಹ್ಯಾಪಿನೆಸ್ ಸಿಗುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಐ ವಾಸ್ ಎಂಜಾಯಿಂಗ್ ಇಟ್, ಎಂಜಾಯ್ ಮಾಡೋಕ್ಕೂ ಆಮೇಲೆ ಅದು ಚೆನ್ನಾಗಿದೆ. ಅದು ಮುಗಿದ ಮೇಲೆ ಅದನ್ನ ಎಂಜಾಯ್ ಮಾಡಕ್ ಒಂದು ಹೇಳ್ಕೊಟ್ಟಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ, ಅದು ಇಷ್ಟ ಆಯ್ತು ನನಗೆ. ಅಂದ್ರೆ ನಾವು ಮುಗಿದ ತಕ್ಷಣ ಆಯ್ತು ಅಂತ ಹೋಗೋದಲ್ಲ, ನಮ್ಮ ತಂದೆ ಹೇಳೋರು ಊಟ ಮಾಡಿದ ತಕ್ಷಣ ಒಂದು 2 ನಿಮಿಷ ಕುತ್ಕೋಕಂದ ಊಟದ ಹತ್ರ ಕುತ್ಕೊಂಡು ಜಸ್ಟ್ ಇಮ್ಯಾಜಿನ್ ಹೌ ಇಟ್ ವಾಸ್. ಈಗ ದೇವಸ್ಥಾನ ಬಂದ ಹೊರಗಡೆ ಬಂದ ಯಾತಕ್ಕೆ ಕುತ್ಕೋತಾರೆ ಅಂದ್ರೆ ಕೆಲವರೆಲ್ಲ ನಾವು ಕರ್ತವ್ಯಕ್ಕೋಸ್ಕರ ಅಲ್ಲ, ಒಳಗಡೆ ಹೋಗಿ ಪ್ರೇ ಮಾಡ್ಕೊಂಡ್ ಬಂದ್ಮೇಲೆ ಒಂದು ಡಿವೈನಿಟಿ ಇರ್ತಾರೆ, ಅದನ್ನ ಯು ಶುಡ್ ಫೀಲ್ ಇಟ್ ದೆನ್ ಗೆಟ್ ಅಪ್ ಅಂತ. ಇನ್ನೇನು ದೇವ್ರಿಗೆ ಮರ್ಯಾದೆ ಕೊಡಕ್ ಕುತ್ಕೋಬೇಕು ಅಲ್ಲ ದೇವ್ರ ಹತ್ರ ಬಂದ್ ಕುತ್ಕೊಂಡು ನಿಮ್ಮ ಹತ್ರ ಅವ್ರು ಮಾತಾಡ್ತಾರೆ ಅಂತ ಅಲ್ಲ, ಎಲ್ಲಾದ್ರಲ್ಲಿ ಒಂದೊಂದು ಅರ್ಥ ಇದೆ. ನಾವು ಅದ ಅರ್ಥ ಗೊತ್ತಿಲ್ಲದೆ ಸುಮ್ಮನೆ ಆಗ್ಬಿಡುತ್ತೆ. ನಿಜ, ಕರೆಕ್ಟ್ ಅದು. ಸೊ ಇದರಲ್ಲೂ ಅಷ್ಟೇ, ಆಫ್ಟರ್ ರೀಡಿಂಗ್ ಹನುಮಾನ್ ಅಂದ್ರೆ ಆಫ್ಟರ್ ಅಟರಿಂಗ್ ಹನುಮಾನ್ ಚಾಲೀಸ ವೆನ್ ಯು ಸಿಟ್ ಕ್ವೈಟ್ ಫಾರ್ ಅಂದ್ರೆ ಎಷ್ಟೊತ್ತು ಹೇಳಿರ್ತೀರಲ್ಲ, ಸಪೋಸ್ ಉದಾಹರಣೆಗೆ ನೀವು ಒಂದು 7 ನಿಮಿಷ ಹೇಳಿರ್ತೀರ, ಅಟ್ಲೀಸ್ಟ್ 2-3 ಮಿನಿಟ್ಸ್ ನಿಮ್ಗೆ ಸುಮ್ಮನೆ ಸೈಲೆಂಟ್ ಆಗಿ ಕುತ್ಕೊಳ್ಳಿ, ನಾ ಹೇಳಿದೆ ಏನೋ ಲಿಂಗರ್ ಆಗ್ತಿದೆ ಅಂತ, ಆ ವೈಬ್ರೇಷನ್ ನಿಮ್ಗೆ ಫೀಲ್ ಮಾಡಿ, ಅವಾಗ ಏನೋ ಒಂದು ಖುಷಿ ಸಿಗುತ್ತೆ. ದೆನ್ ಯು ಗೆಟ್ ಅಪ್ ದಟ್ 1 ಮಿನಿಟ್ ಯು ಆರ್ ನಾಟ್ ಡಿಸ್ಟರ್ಬ್ಡ್ ಅಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರಾಘವ್, ನಾನು ಮತ್ತೆ ಜನಸಾಮಾನ್ಯರ ಪ್ರಶ್ನೆನೇ ಕೇಳ್ತೀನಿ, ಅವ್ರಿಗೆ ಉದ್ಭವ ಆಗ್ತಕ್ಕಂಥದ್ದು. ಈಗ ಯಾರೋ ಒಬ್ಬ ಕ್ರಾನಿಕ್ ಡಿಸೀಸಿಂದ ಬಳಲ್ತಾ ಇರ್ತಾರೆ, ಲೈಕ್ ಡಯಾಬಿಟಿಕ್ ಆಗ್ಬೋದು, ಹೈಪರ್ ಟೆನ್ಷನ್ ಆಗ್ಬೋದು, ಬಿ ಪಿ ಆಗ್ಬೋದು, ಅವನ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನಾನು ಈ ಹನುಮಾನ್ ಪಠಣೆಯನ್ನು ಮಾಡೋದ್ರಿಂದ, ಹನುಮಾನ್ ಚಾಲೀಸವನ್ನು ಪಠಣೆ ಮಾಡೋದ್ರಿಂದ ನನ್ನ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಗೆ ಏನಾದರೂ ಪರಿಹಾರ ಸಿಗಬಹುದಾ? ಅಂದರೆ ಅರವಿಂದ್, ಇಲ್ಲಿ ನಾವು ಒಂದು ಪ್ರಶ್ನೆ ಮಾಡಿಕೊಳ್ಬೇಕು, ಎಕ್ಸಾಮ್ ಈಗ ನಾಳೆ ಇದ್ದಾಗ ಓದೋದಕ್ಕೂ ಮುಂಚೆನೆ ಓದೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ನಾವಿಲ್ಲಿ ಈ ಸಿಚುವೇಶನ್ಗೆ ನಾವು ಎಕ್ಸಾಂಪಲ್ ಕೊಡ್ಬೋದು ಅಂತ ಅನ್ಸುತ್ತೆ. ಹಾಗೇನೆ ಇನ್ನೊಂದು ಗೊತ್ತಿದೆ, ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ. ಇಫ್ ಯು ಹ್ಯಾವ್ ಫೇತ್ ಯು ಕ್ಯಾನ್ ಮೂವ್ ಮೌಂಟೈನ್ ಅಂತ ಇದೆ, ಫೇತ್ ಕ್ಯಾನ್ ಮೂವ್ ಮೌಂಟೈನ್ ಅಂತ ಇದೆ. ಹಾಗೆ ನಮ್ಮ ನಂಬಿಕೆ ಎಷ್ಟು ಶ್ರದ್ಧೆಯಿಂದ ಇರುತ್ತೋ, ಈಗಾಗಲೇ ಗುರುಜಿ ಹೇಳಿದ್ರು, ಅಷ್ಟು ಕೆಲಸ ಮಾಡೋದಂತೂ ಸುಳ್ಳಲ್ಲ. ಈಗ ನಮ್ಗೆ ಏನ್ ಪ್ರಾಬ್ಲಮ್ ಆಗಿರೋದೇನು, ನಮ್ಗೆ 16 ದೇವತೆಗಳಿರೋದು ಸಾಮಾನ್ಯವಾಗಿ ಮಾತನಾಡ್ತಾ ಇರ್ತೀವಲ್ಲ, 16 ದೇವತೆಗಳಿರೋದು ಯಾವ್ದನ್ನ ಫಾಲೋ ಮಾಡ್ಬೇಕು, ನಮ್ಮ ಈ ಜೀವನವನ್ನು ಮಾಡ್ಕೊಳಕ್ಕೆ ಏನ್ ಮಾಡ್ಬೇಕು ಗೊತ್ತಿರಲ್ಲ. ಈಗ ಋಷಿಮುನಿಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಸಂತರು, ಅವರೆಲ್ಲ ಒಳ್ಳೆ ಹಾದಿನ ಹಾಕೋಗಿದ್ದಾರೆ, ಆದ್ರೆ ಎಲ್ಲೋ ಮಿಸ್ಗೈಡ್ ಆಗ್ಬಿಟ್ಟಿದೆ ಅದು. ಅಲ್ಲಿ ಕಮರ್ಷಿಯಲ್ ಮೆಂಟಾಲಿಟಿ ಇರ್ಬೋದು ಅಥವಾ ಪ್ರತಿಷ್ಠೆಗೆ ಅವರನ್ನ ತೋರಿಸ್ಕೊಳ್ಳುವಂಥದ್ದು ಇರ್ಬೋದು, ಅದರಿಂದ ಅವರವ್ರದೇ ಆದಂತ ತಿರುಚುಗಳು ಆಗ್ಬಿಟ್ಟಿದೆ, ತಿರುಚುವಿಕೆ ಆಗ್ಬಿಟ್ಟಿದೆ. ಈಗ ಗೊತ್ತಿದೆ ತಮ್ಗೆ, ಬೀಜದೊಳಗೆ ಇದೆ ಎಣ್ಣೆ, ಹಾಲಿನೊಳಗೆ ಇದೆ ಬೆಣ್ಣೆ, ನಿನ್ನಯ ದೇವ ನಿನ್ನೊಳಗೆ ಹೆನೈ ಕೈಲಾದರೆ ನೋಡಯ್ಯ ಅಂತ. ಆ ಕೈಲಾದ್ರೆ ನೋಡಯ್ಯ ಅನ್ನೋದಕ್ಕೆ ಅದಕ್ಕೊಂದು ಮಾರ್ಗದರ್ಶನ ಬೇಕಾಗತ್ತೆ. ಆ ಮಾರ್ಗದರ್ಶನ ಹೇಗೆ ಅನ್ನೋದನ್ನ ಹುಡುಕ್ದಾಗ ಮತ್ತೆ ಗೊಂದಲಗಳು ಬರುತ್ತೆ. ಯಾಕಂದ್ರೆ ಒಂದೇ ಸೇಮ್ ಕ್ವಶನ್, ಯಾಕಂದ್ರೆ ಹಂಗ ಆಗ್ಬಿಟ್ಟಿದೆ ಪರಿಸ್ಥಿತಿ. ಅದು ನನ್ನ ಪ್ರಕಾರ ಅದೃಷ್ಟನೂ ಬೇಕು, ಪುಣ್ಯನೂ ಇರಬೇಕು, ಯಾಕಂದ್ರೆ ಎಲ್ಲವೂ ಬೇಕಾಗತ್ತೆ. ಆಮೇಲೆ ಮನುಷ್ಯನ ಪ್ರಯತ್ನ, ಡೆಫಿನೆಟ್ಲಿ ನೋ ಟೂ ಡಾಕ್ಟರ್ಸ್ ಡಿಸ್ಕ್ರೈಬ್ ಸೇಮ್ ಮೆಡಿಸಿನ್ ಎಕ್ಸಾಕ್ಟ್. ಆಮೇಲೆ ಒಂದೇ ಮರದ ಎರಡು ಎಲೆಗಳು ಒಂದು ಇರಕ್ ಚಾನ್ಸ್ ಇಲ್ಲ, ನೀವು ಬೇಕಾದ್ರೆ ಲೆಕ್ಕ ಹಾಕಿ ನೋಡಿ ಸಿಗಲ್ಲ. ಅಂದ್ರೆ ಇಲ್ಲಿ ನಾನು ಸಾಮಾನ್ಯ ಜ್ಯೋತಿಷಿಗಳ ಜೊತೆ ಚರ್ಚೆ ಮಾಡಬೇಕಾದ್ರೆ ಈ ಪ್ರಶ್ನೆ ಯಾವಾಗಲೂ ಎತ್ತೀನಿ. ಕರೆಕ್ಟ್. ಈಗ ನೋಡಿ, ನ್ಯೂಟನ್ಸ್ ಲಾ ಅಂತಂದ್ರೆ ಇಡೀ ವಿಶ್ವ ಒಪ್ಕೊಂಡಿದೆ, ಸೇಮ್ ನ್ಯೂಟನ್ಸ್ ಲಾ ಆಯ್ತಾ. ಕ್ವಾಂಟಮ್ ಥಿಯರಿ ಅಂದ್ರೆ ಇಡೀ ವಿಶ್ವ ಒಪ್ಕೊಂಡಿದೆ, ಕ್ವಾಂಟಮ್ ಥಿಯರಿ ಒಂದು. ಕರೆಕ್ಟ್. ಬಟ್ ಒಂದೇ ವಿಚಾರನ 4 ಜನ ಜ್ಯೋತಿಷಿಗಳು ಯಾಕೆ ಒಪ್ಕೊಳ್ಳಲ್ಲ ಅಂತ ನಾನು ಕೇಳಲ್ಲ. ಅಂದ್ರೆ ಈಗ ರಾಘಣ್ಣ ಹೇಳ್ದಂಗೆ ಅವರು ಸಮರ್ಥನೆ ಕೊಡ್ತಾರೆ, ಹಂಗಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದನ್ನ ನೀವು ಒಬ್ಬೊಬ್ರು ಒಂದೊಂದು ಓದಿದೀರಾ, ಹೀಗೆಲ್ಲ ಗೊಂದಲಗಳಾಗುತ್ತೆ. ಈಗ ಇನ್ನೊಂದು ಕ್ವಶನ್ ಕೇಳ್ಬೋದು, ಈಗ ಹನುಮಾನ್ ಅಂತ ಹೇಳಿದ್ರೆ ಎಲ್ಲವನ್ನೂ ಮಾಡಬಲ್ಲ ಅಂತ ಶಕ್ತಿ ಇರುವಂತದ್ದು. ಹಾಗೆ ನಮ್ಮ ದೇಹಕ್ಕೆ ಅಥವಾ ನಮ್ಮ ಮನಸ್ಸಿಗೆ ಹೋಲಿಕೆ ಮಾಡಿದಾಗ ನಮ್ಗೆ ನಿಮ್ಗೆ ಗೊತ್ತಿರ್ಬೋದು, ಒಂದು ಹೊರ ಮನಸ್ಸು, ಒಂದು ಒಳ ಮನಸ್ಸು ಅಥವಾ ಸುಪ್ತ ಮನಸ್ಸು, ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ. ಪರ್ಸನಲ್ ಫೀಲಿಂಗ್ ಏನಂದ್ರೆ, ವೆನ್ ಎವರ್ ವಿ ಸಿಟ್ ಫಾರ್ ಎನಿ ಡಿಸ್ಕಷನ್ ಅಲ್ಲ, ವಿ ಶುಡ್ ನಾಟ್ ಡಿವಿಯೇಟ್ ಅಂತ. ಯಾಕಂದ್ರೆ ನಾವು ಮಾತ್ರ ಡಿವಿಯೇಟ್ ಆಗಲ್ಲ, ನೋಡೋರ್ನ ಡಿವಿಯೇಟ್ ಮಾಡ್ತಾ ಇದೀವಿ. ಈಗ ಅವ್ರದೇ ಆದಂತ ಒಂದು ನಮ್ಮನ್ನ ಬಿಟ್ಬಿಟ್ಟು ಬೇರೆ ಏನೋ ಮಾತಾಡ, ಹೌದೌದು ಅವ್ರು ಇಳಿದ ಏನೋ ಮಾತಾಡ್ತಿದ್ದಾರೆ, ಹೌದು ವಾಸ್ತು ವಿಸ್ತು ಅಂತ ಅವ್ರು ಏನೋ ಮಾತಾಡ್ಕತ್ತಾರೆ. ಸೊ ಅವ್ರನ್ನ ಡಿವಿಯೇಟ್ ಮಾಡಬಾರ್ದು, ಅವ್ರನ್ನ ಇಲ್ಲಿ ಮೆಡಿಟೇಟ್ ಮಾಡಿಸ್ಬೇಕು. ಯುವರ್ ರೈಟ್ ರಾಘವ. ಸೊ ಲೆಟ್ ಅಸ್ ನಾಟ್ ಮೂವ್ ದೇಮ್ ಫ್ರಮ್ ಹನುಮಾನ್ ಚಾಲೀಸ. ಅವರ್ ಏಮ್ ಇಸ್ ಟು ಟೆಲ್ ವಾಟ್ ಇಸ್ ಹನುಮಾನ್ ಚಾಲೀಸ, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಇಟ್, ವಾಟ್ ಇಸ್ ದ ರೈಟ್ ವೇ ಆಫ್ ಇಟ್. ಕರೆಕ್ಟ್. ಅಂದ್ರೆ ಇಲ್ಲಿ ವಿದೇಶಿಗರು ಅವರಿಗೂ ಆರೋಗ್ಯ ಬೇಕು, ಸಂತೋಷ ಬೇಕು, ಸ್ವದೇಶಿಗಳಿಗೂ ಬೇಕು. ಸಾಮಾನ್ಯವಾಗಿ ನಾವೆಲ್ಲ ಏನ್ ಮಾಡ್ತೀವಿ, ಬೇರೆ ದೇಶದವರು ಹೇಳಿದ್ರೆ ನಾವು ಬೇಗ ಆಕರ್ಷಿತರಾಗ್ಬಿಡ್ತೀವಿ. ಈಗ ಒಬಾಮಾ ಹೇಳಿದ ತಕ್ಷಣನೇ ನಿಮ್ಗೆ ಗೊತ್ತಿರ್ಬೋದು,
ಇತ್ತೀಚಿನ ಭೇಟಿ ಸಂದರ್ಭದಲ್ಲಿ ಅವರು ಹನುಮಾನ್ ಬಗ್ಗೆ ಪ್ರಸ್ತಾಪ ಮಾಡಿದ್ದನ್ನ ಅವ್ರು ಹೇಳಿದಾಗ ನಮ್ಗೆ ಇಲ್ಲಿಯದ್ದೇ ಆಕ್ಚುಲಿ ಬೇರೆ ಬೇರೆ ಗುರುಜಿ ಹೇಳ್ತಿರ್ತಾರೆ ಸಾಕಷ್ಟು ಮೂವಿಗಳೆಲ್ಲ ಸೂಪರ್ ಮ್ಯಾನ್ ಆಗಿರ್ಬೋದು ಬೇರೆ ಬೇರೆ ಒಂದು ಅಡ್ವೆಂಚರಸ್ ಮೂವಿಗಳನ್ನ ಮಾಡುವಾಗೆಲ್ಲ ಹನುಮಾನ್ ವಾಸ್ ಅ ಇನ್ಸ್ಪಿರೇಷನ್ ಅಂತ ಅದಕ್ಕೆ ಚೆನ್ನಾಗಿ ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ ನಮ್ಮ ದೇಶದಲ್ಲೇ ಅಂತ ಒಂದು ಶ್ರೇಷ್ಠತೆ ಇದ್ರು ಕೂಡ ಅದಕ್ಕೆ ಹನುಮಂತನ ಮಹತ್ವವನ್ನ ಒಬಾಮಾ ಹನುಮಂತನ ಭಕ್ತ ಅಂತಕ್ಕಂಥದ್ದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಹನುಮಂತನ ಹನುಮಾನ್ ಚಾಲೀಸವನ್ನ ವಿದೇಶದ ಒಂದು ವಿಶ್ವವಿದ್ಯಾಲಯ ಸಂಶೋಧನೆಗೆ ಒಳಪಡಿಸುತ್ತೆ ಅಂದಾಗ ಅದರ ಮಹತ್ವ ಅಲ್ಲಿ ನಮ್ಮ ದೇಶದಿಂದ ಸಾಗರಗಳನ್ನ ದಾಟಿ ಮುಂದೆ ಹೋಗಿದೆ ಇಷ್ಟಪಡ್ತೀನಿ ನೀವ್ ಹೇಳಿದ್ರಿ ಯಾವ್ದು ಕಾಯಿಲೆಗಳಿದ್ರೆ ಗುಣ ಆಗತ್ತಾ ಅಂತ ಈಗ ಹನುಮಾನ್ ಅಂತ ಹೇಳಿದ್ರೆ ಅದನ್ನ ರೆಪ್ರೆಸೆಂಟ್ ಮಾಡೋದು ಏನಂದ್ರೆ ಮಹಾಶಕ್ತಿವಂತ ಪರಾಕ್ರಮಿ ಜ್ಞಾನಿ ಎಲ್ಲ ಕೂಡ ಅವನ ಮೇಲೆ ಇರುವಂತಹ ಭಕ್ತಿ ಆ ನಂಬಿಕೆಯಿಂದ ನಾವು ಮಾಡಿದಾಗ ಮತ್ತೆ ಅವರು ರಾಘಣ ಅವ್ರು ಹೇಳ್ದಾಗೆ ಒಳಗಡೆಯಿಂದ ಇರುವಂತಹ 5 ನಿಮಿಷದ ಪೀಸ್ಫುಲ್ ಏನಿದೆ ಒಳಗಡೆಯಿಂದ ಸಿಗುವಂತಹ ಸಂತೋಷ ಸಂತೋಷದಿಂದ ಎಲ್ಲಾನು ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಪ್ಲಸ್ ನಾವು ಭಕ್ತಿ ನಮ್ಗೆ ನಾವು ಆ ರೋಲ್ ಮಾಡೆಲ್ ಯಾರಿದ್ದಾರೆ ಹನುಮಾನ್ ನಮ್ಗೆ ಎಲ್ಲವನ್ನು ಕೊಡ್ತಾನೆ ಅಂತ ಹೇಳುವಂತ ಹನುಮಾನ್ ಮೇಲೆ ಆ ಭಕ್ತಿಯಿಂದ ನಾವು ಮಾಡುವಾಗ ಏನ್ ಕೂಡ ಆಗೋ ಚಾನ್ಸಸ್ ಇದೆ ಪದ್ಯ 38ರಲ್ಲಿ ಹೇಳ್ತಾರೆ ಇದೇ ಹನುಮಾನ್ ಚಾಲೀಸದಲ್ಲಿ ಯಾವ ಮನುಷ್ಯ ಹನುಮಾನ್ ಚಾಲೀಸವನ್ನ 100 ದಿನಗಳಿಗೆ 100 ಬಾರಿ ಹೇಳುವನೋ ಅವನು ಹುಟ್ಟು ಮತ್ತು ಸಾವುಗಳ ಚಕ್ರದಿಂದ ಮುಕ್ತನಾಗಿ ದಿವ್ಯವಾದ ಮಹಾಸುಖವನ್ನು ಅನುಭವಿಸುತ್ತಾನೆ ಅದು 100ಕ್ಕೆ 100 ಬಾರಿ ಸತ್ಯ ಆದ್ರೆ ಹೇಳುವ ವಿಧಾನ ಆ ತನ್ಮಯತೆ ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯ ನನಗೆ ಬಹಳ ಕುತೂಹಲ ಆಗ್ತಿದೆ ಹಾಗಾದ್ರೆ ಗುರುಗಳೇ ಇದರ ಸ್ತುತಿ ಹೇಗಿರಬೇಕು ಸ್ತೋತ್ರದ ಸ್ತುತಿ ಹೇಗಿರಬೇಕು ಸಾಮಾನ್ಯವಾಗಿ ಇದನ್ನ ಹೇಳೋ ಬಗೆನೇ ಬೇರೆ ಅಂತ ನಾನು ಆರಂಭದಲ್ಲೇ ಹೇಳ್ಬಿಟ್ಟಿದ್ದೀನಿ ಒಂದು 3-4 ಪದ್ಯಗಳನ್ನ ವೈಜ್ಞಾನಿಕವಾಗಿ ಪಠಣ ಹೇಗೆ ಮಾಡಬಹುದು ಅಂತ ಹೇಳ್ಬೋದು ತಾವು ನಮ್ಮ ಪ್ರಕಾರವಾಗಿ ಚಿತ್ತ ಶುದ್ಧಿಯಿಂದ ಹೇಳಬೇಕು ಪಠನೆ ಮಾಡಬೇಕು ಅಂತ ನಾವು ಹೇಳ್ತೀವಿ ನಮ್ಮ ಕ್ಲಾಸ್ ಅಲ್ಲಿ ಚಿತ್ತ ಶುದ್ಧಿ ಹೇಗಾಗತ್ತೆ ನಾಡಿ ಶುದ್ಧಿಯಿಂದ ನಮಗೆ 2 ನಾಡಿಗಳಿದೆ ಹೌದು ಈಡ ಪಿಂಗಳ ಅಂದ್ರೆ ಒಂದು ಉಷ್ಣ ಪ್ರವಾಹ ಇನ್ನೊಂದು ಶೀತೋದಕ ಇವೆರಡರಲ್ಲಿ ಒಂದು ಸಮತೆಯನ್ನು ತಂದುಕೊಂಡ್ರೆ ಮನಸ್ಸು ಒಂದು ಸಮಾಧಾನ ಸ್ಥಿತಿಗೆ ಬರ್ತದೆ ಆ ಸಮಾಧಾನ ಮನಸ್ಸಿನ ಸ್ಥಿತಿಯಲ್ಲಿ ಒಂದು ಭಾವ ಶುದ್ಧಿ ಉಂಟಾಗತ್ತೆ ಸರಿ ಆವಾಗ ನಾವು ಈ ಪಠನೆ ಮಾಡಿದಾಗ ಅದರ ನಿರೀಕ್ಷಿತ ಫಲ ನಮಗೆ ಸಿಗೋ ಸಾಧ್ಯತೆ ಇದೆ ಅದಕ್ಕೆ ನಾವೇನ್ ಮಾಡ್ತೀವಿ ಒಂದು 40 ರೌಂಡ್ಸ್ ನಾಡಿ ಶುದ್ಧಿ ಮಾಡಿ ಅಂತ ಅವರಿಗೆ ಹೇಗೆ ಗುರುಗಳು ನಾಡಿ ಶುದ್ಧಿ ಅಂತಂದ್ರೆ ಈಗ ನಾಸಿಕಾಗ್ರ ಮುದ್ರ ಇಟ್ಕೊಳ್ತೀವಿ ಬೆನ್ನ ನೇರವಾಗಿ ಇಟ್ಕೊಳ್ತೀವಿ ಬಲಹೊಳ್ಳೆಯಿಂದ ಉಸಿರನ್ನ ನಿಧಾನವಾಗಿ ತಗೊಳ್ತೀವಿ ತಗೊಂಡಾದ್ಮೇಲೆ ಬಲಹೊಳ್ಳೆ ಮುಚ್ಚಿ ಎಡಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನ ಬಿಡ್ತೀವಿ ನಾಡಿ ಶುದ್ಧಿ ಇವತ್ತು ಬಹಳ ಎಲ್ರಿಗೂ ಗೊತ್ತಿದೆ ಆಲ್ಮೋಸ್ಟ್ ಸರಿ ಅದಾದ್ಮೇಲೆ ಕಣ್ಣು ಮುಚ್ಚಿ ಸ್ವಲ್ಪತ್ತು ಪ್ರಶಾಂತವಾಗಿ ಮನಸ್ಸನ್ನ ಸಮಸ್ಥಿತಿಗೆ ತಂದ್ಕೊಳ್ತೀವಿ ಅದಕ್ಕೂ ಮುಂಚೆ ನಮ್ಮ ಕ್ಲಾಸಿನ ವಿಶೇಷ ಏನು ಅಂತಂದ್ರೆ ಹೌ ವಿ ಆರ್ ಡಿಫರೆಂಟ್ ದ್ಯಾನ್ ಅದರ್ಸ್ ಅಂತಂದ್ರೆ ಮೊದಲು ಹೃದಯವನ್ನು ಶುದ್ಧ ಮಾಡಿಸ್ತೀವಿ ನಾವು ಅನೇಕ ಯಾಗಗಳಿದೆ ಅದಕ್ಕೆ ಮುಖ್ಯವಾದ ಅದಕ್ಕೆಲ್ಲಕ್ಕಿಂತ ಮುಖ್ಯವಾದ್ದು ಈ ಕ್ಷಮಾಯಾಗ ಅಂತ ಈ ಕ್ಷಮಾದಾನ ಮಾಡಿಸಿ ಆ ಫರ್ಗಿವ್ನೆಸ್ ಮಾಡಿಸಿ ಹೃದಯದಲ್ಲಿ ಏನೇನೋ ಕಲ್ಮಶಗಳು ತುಂಬಿಕೊಂಡಿರ್ತೀವಿ ಈ ಯಾರ್ಯಾರನೋ ಶತ್ರುಗಳ ಒಳಗಡೆ ಇಟ್ಕೊಂಡಿರ್ತೀವಿ ಅವನ್ನು ಸ್ವಲ್ಪ ಮಾನಸಿಕವಾಗಿ ಒಂದು ಸೈಕೊಲಾಜಿಕಲ್ ಪ್ರಿಪರೇಷನ್ ಅಂತ ಹೇಳ್ತೀವಿ ಅವ್ರನ್ನ ಸ್ವಲ್ಪ ಫರ್ಗಿವ್ ಮಾಡಿಸಿ ಅಂತ ಅವ್ರಿಗೊಂದು ಇನ್ಸ್ಟ್ರಕ್ಷನ್ಸ್ ಕೊಡೋ ಮೂಲಕ ಈ ಹೃದಯದ ಭಾರವನ್ನು ಕಡಿಮೆ ಮಾಡ್ತೀವಿ ಚಿತ್ತವನ್ನ ಸಮಸ್ಥಿತಿಗೆ ತಂದು ನಾಡಿಯನ್ನ ಸಮಸ್ಥಿತಿಗೆ ತಂದು ಆಮೇಲೆ ಶ್ರದ್ಧಾಭಕ್ತಿಯಿಂದ ಪಠನೆ ಮಾಡಿ ಅಂತ ಹೇಳ್ತೀವಿ ದಟ್ಸ್ ಹೌ ವಿ ಆರ್ ಡಿಫರೆಂಟ್ ದನ್ ಅದರ್ಸ್ ಹಾಗಾದ್ರೆ ನಮ್ಮ ವೀಕ್ಷಕರಿಗೂ ಕೂಡ ಒಂದು ಅವಕಾಶ ಸಿಗುತ್ತೆ ಅಂತ ಈಗ ನಾಡಿ ಶುದ್ಧಿ ಆಗಿದೆ ಅಂತ ತಿಳ್ಕೊಳ್ಳೋಣ ಸರಿ ತಿಳ್ಕೊಂಡಿದ್ದಾದ್ಮೇಲೆ ನಾವು ರಾಘಣ್ಣ ಹೇಳಿದಾಗೆ ಈ ಹೃದಯವನ್ನ ನಿಧಾನವಾಗಿ ಮಗುವಿನ ಹಾಗೆ ನಾವು ತಟ್ತಾ ನಾವು ಹೇಳ್ತೀವಿ ಹೇಳೋಣ ಕನ್ನಡಿಗೆ ಜೈ ಹನುಮಾನ್ ಜ್ಞಾನ ಗುಣ ಸಾಗರ್ ಜೈ ಕಪೀಶ ತಿಹು ಲೋಕ ಉಜಾಗರ್ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರು ಸುಮತಿ ಕೇಸಂಗಿ ಕಂಚನ ಭರಣ ಬಿರಾಜ ಸುಬೇಸ ಕಾನನ ಕುಂಡಲ ಕುಂಚಿತ ಕೇಶ ಹಾತು ವಜ್ರ ಔರ್ ಧ್ವಜ ಬಿರಾಜೈ ಕಾಂಧೆ ಮುಂಜು ಜನೇಬೂ ಸಾಜೈ ಶಂಕರ ಸುವನ ಕೇಸರಿ ನಂದನ್ ತೇಜ ಪ್ರತಾಪ ಮಹಾಜಗವಂದನ್ ವಿದ್ಯ
ವಿದ್ಯಾವಾನ್ ಗುಣೀಯತಿ ಚಾತುರ್ ರಾಮ ಕಾಜ ಕರಿಬೇಕೋ ಆತುರ್ ಪ್ರಭು ಚರಿತ್ರ ಸುನಿಬೇಕೋ ರಸಿಯ ರಾಮ ಲಖನ ಸೀತಾ ಮನ ಬಸಿಯ ಸೂಕ್ಷ್ಮ ರೂಪ ಧರಿಸಿ ಯಹಿ ದಿಖಾವ ವಿಕಟ ರೂಪ ಧರಿ ಲಂಕ ಜರಾವ ಭೀಮ ರೂಪ ಧರಿ ಅಸುರ ಸಂಹಾರೆ ರಾಮ ಚಂದ್ರ ಕೇ ಕಾಜ ಸಂವಾರ ಲಾಯೆ ಸಜೀವನ ಲಖನ್ ಜಿಯಾಯೆ ಶ್ರೀ ರಘುವೀರ ಹರ ಶಿವರು ಲಾಯೆ ರಘುಪತಿ ಕೀನಿ ಬಹುತ ಬಡಾಯಿ ತುಮ ಮಮ ಪ್ರಿಯ ಭರತ ಹಿ ಸಮ ಭಾಯಿ. ಗುರುಗಳೇ, ಹಾಗಾದ್ರೆ ಈ ಹನುಮಾನ್ ಚಾಲಿಸಿದ ಮೇಲೆ ನೀವು ಕೂಡ ಸಾಕಷ್ಟು ಅಧ್ಯಯನಗಳನ್ನ ಮಾಡಿದ್ದೀರಾ ಅಂತ, ಹೀಗೆ ಬರಬೇಕು ಹೀಗೆ ಇರಬೇಕು, ಬದುಕನ್ನು ಬದಲಿಸಿದ್ದೇ ಹನುಮಾನ್ ಚಾಲಿಸ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ನಾನೊಬ್ಬ ರಾಕ್ಷಸನಾಗಿದ್ದೆ, ಎಲ್ಲ ವ್ಯಸನಗಳ ಪೀಡಿತನಾಗಿದ್ದೆ, ಬದುಕು ದುರ್ಭರ ಸಾವೇ ಗತಿ ಅನ್ನುವ ಪರಿಸ್ಥಿತಿಯಲ್ಲಿದ್ದವ ನನಗೆ ಈ ಹನುಮಾನ್ ಚಾಲಿಸ ಸಿಕ್ಕಿತ್ತು. ಅದನ್ನ ನಾನು ಒಂದು ದಟ್ಟವಾದ ಕಾಡಲ್ಲಿ ಹೋಗ್ಬಿಟ್ಟು, ನನಗೆ ಎರಡು ನನ್ನ ಮುಂದೆ ಇತ್ತು ಕಣ್ಮುಂದೆ ಆ ಸಮಯದಲ್ಲಿ, ಒಂದು ಸಾವು ಅಥವಾ ಸಾಧನೆ. ಗ್ರೇಟ್. ನಾನು ಎರಡನೇದು ಆಯ್ಕೆ ಮಾಡಿಕೊಂಡೆ. ಸತ್ಯೇನು ಸಾಧಿಸಕ್ಕಾಗೋದಿಲ್ಲ, ಸಾಧನೆ ಮಾಡಿ ತೋರಿಸ್ಬೇಕು, ನಾನು ಬದಲಾಗಬೇಕು. ಬದಲಾಗಬೇಕಾದ್ರೆ ನಾನು ಏನಾದರೂ ಸಾಧನೆ ಮಾಡಲೇಬೇಕು, ಸುಮ್ಮನೆ ಬದಲಾಗಕ್ಕಾಗೋದಿಲ್ಲ. ಹೌದು. ವ್ಯಸನಗಳು, ಚಟಗಳು, ತಪ್ಪುಗಳು, ದರಿದ್ರ ಸಮಸ್ಯೆಗಳು, ಕಾಯಿಲೆಗಳು, ಇಷ್ಟು ಇದ್ರೆ ಮನುಷ್ಯ ಹೇಗಿರ್ತಾನೆ? ನೀವೇ ಹೇಳಿದ್ರಲ್ಲ ರಾಕ್ಷಸ ಅಂತ. ಹಾಗೆ ಈ ಜಪಾನುಷ್ಠಾನ ಧ್ಯಾನಾನುಷ್ಠಾನ ಮಾಡಿದ್ಮೇಲೆ ನನ್ನಲ್ಲಿ ಪರಿವರ್ತನೆ ಆಗ್ತಾ ಹೋಯ್ತು. ಆ ರಾಕ್ಷಸತ್ವ, ಆ ಕಠೋರತ್ವ ಹೋಯ್ತು, ಆ ವ್ಯಸನಗಳು ನನ್ನಿಂದ ದೂರ ಹೋಗ್ತಾ ಹೋಯ್ತು. ಸರಿ. ದೆನ್ ಐ ಬಿಕೇಮ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಇವಾಗಲೂ ಕೂಡ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಐ ಡೋಂಟ್ ಕ್ಲೈಮ್ ದಟ್ ಐ ಆಮ್ ಎ ಸೂಪರ್ ಹ್ಯೂಮನ್ ಬೀಯಿಂಗ್ ಅಥವಾ ಗಾಡ್ ಮ್ಯಾನ್ ಅಂತ. ಈಗ ನಾನೊಂದು ಮನುಷ್ಯ ಅಂತ ನಾನು ಹೇಳ್ಕೋಬಹುದು. ಸೊ ನನ್ನ ಮನುಷ್ಯನಾಗಿಸಿದಂತಹ ಮಂತ್ರ ಈ ಹನುಮನ ಮಂತ್ರ. ಅದಕ್ಕೆ ಹನುಮನ ಧ್ಯಾನ ಸುಂದರ ಬದುಕಿನ ಸೋಪಾನ ಅಂತ. ಸೋಪಾನ ಅಂತ. ಇದಾದ ನಂತರ ಇವಾಗ ನೀವು ಈ ತರ ಶಿಬಿರಗಳ ಮಾಡ್ತಾ ಇದ್ದೀರಲ್ಲ, ಇದು ಈಗ ರಾಘವ ಹೇಳ್ತಾ ಇದೆ ಎರಡು ಸರ್ತಿ ದೀಕ್ಷೆ ಕೊಡ್ತಾರೆ ಅಂತ. ದೀಕ್ಷೆ ಅಂತಂದ್ರೆ ಯಾವ ರೀತಿನಲ್ಲಿ? ಅದು ದೀಕ್ಷೆ ಅನ್ನುವುದು ಇಟ್ಸ್ ಎ ಕಮಿಟ್ಮೆಂಟ್ ಬಿಟ್ವೀನ್ ಪರ್ಸನ್ ಅಂಡ್ ವಾಟ್ ಯು ಹ್ಯಾಸ್ ಟು ಪ್ರಾಕ್ಟೀಸ್. ನಾನು ಇದನ್ನ ಕಮ್ ವಾಟ್ ಮೇ, ಏನೇ ಆಗಲಿ ಇದನ್ನ ನಾನು ಸಾಧಿಸ್ತೀನಿ ಅಂತ ತಗೊಳ್ತಕ್ಕಂತ ಒಂದು ಕಮಿಟ್ಮೆಂಟ್ ಅಂತ. ಇಟ್ಸ್ ಎ ಕಮಿಟ್ಮೆಂಟ್ ದಟ್ ಟು ಇನ್ ಫ್ರಂಟ್ ಆಫ್ ದಿ ಗುರು. ಓಕೆ. ಯಾರೋ ಅದನ್ನ ಮಾರ್ಗದರ್ಶನ ಮಾಡೋರಿರ್ತಾರೆ, ಅವರಿಂದ ಆ ಒಂದು ಉಪದೇಶ ಮಾಡುವ ಕ್ರಮವೇ ಉಪದೇಶ ಅಷ್ಟೇ. ಹೇಗೆ ಮಾಡಬೇಕು ಆ ವ್ರತವನ್ನ ಮಾಡುವುದು, ಹೇಗೆ ವ್ರತದ ನಿಯಮಗಳೇನಿರ್ತವೆ, ಶ್ರದ್ಧಾಭಕ್ತಿಯಿಂದ ಏನೇನು ಸಮಸ್ಯೆಗಳು ಎದುರಾಗ್ತವೆ, ಯಾಕೆಂದ್ರೆ ಅವನು ಆಲ್ರೆಡಿ ಸಾಧಿಸಿರ್ತಾನೆ ಗುರು ಆದವನು. ಆ ಮುಂದೆ ಎದುರಾಗಬಹುದಾದಂತ ಎರಡು ತೊಡುಗಳನ್ನ ಅವನು ಹೇಳ್ಕೊಡ್ತಾನೆ, ಶಿಸ್ತು ನಿಯಮಗಳನ್ನ ಹೇಳ್ಕೊಡ್ತಾನೆ. ಸರಿ ಗುರುಗಳಿಗೆ, ಇಷ್ಟು ಚರ್ಚೆಯಲ್ಲಿ ನೀವು ಭಕ್ತಿ ಅನ್ನೋ ಪದವನ್ನ ಎಲ್ಲೂ ಬಳಸ್ತಿಲ್ಲ. ನನಗೊಂದು ಹನುಮಾನ್ ಚಾಲೀಸವನ್ನ ಈ ರೀತಿ ವೈಜ್ಞಾನಿಕವಾಗಿ ಪಠಿಸೋದ್ರಿಂದ ಇಷ್ಟೆಲ್ಲ ಉಪಯೋಗಗಳಿದೆ ಅನ್ನೋದಾದ್ರೆ ಬೇರೆ ಧರ್ಮೀಯರು ಯಾಕೆ ಇದರಿಂದ ವಂಚಿತರಾಗಬೇಕು ಅಂತ ನನಗನ್ಸುತ್ತೆ. ಬಹಳಷ್ಟು ಮುಸಲ್ಮಾನ ಬಂಧುಗಳು ಕೂಡ ನಿನ್ನೆ ಕ್ಲಾಸ್ಗೆ ಬಂದಿದ್ರು ನಮ್ಮ ಕ್ಲಾಸ್ಗೆ, ನನಗೆ ಆಶ್ಚರ್ಯ. ಅಂದ್ರೆ ಅನ್ಯ ಧರ್ಮೀಯರು ಕೂಡ, ಈಗ ಒಬಾಮಾ ಕೂಡ ಹನುಮಾನ್ ಭಕ್ತ, ಎಷ್ಟೋ ಜನ ಈ ಗರಡಿ ಮನೆಯಲ್ಲಿ ಗರಡಿ ಮಾಡಕ್ ಹೋದಂತ ಬಹಳಷ್ಟು ಮುಸ್ಲಿಂ ಯುವಕರು, ದೇ ಆರ್ ದಿ ಏನು ಡಿವೋಟೀಸ್ ಆಫ್ ಹನುಮಾನ್, ಭಜರಂಗ ಬಲಿ ಅಂತ ಹೇಳಿ, ಭಜರಂಗ ಬಲಿ ಅಂತ. ಹಾಗಾಗಿ ಹನುಮಾನ್ ಎಲ್ರಿಗೂ ಒಂಥರ ಪ್ರೇರಣಾದಾಯಕವಾದಂತ ಒಂದು ದೇವರು, ಅಕ್ಸೆಪ್ಟಬಲ್ ಮತ್ತು ಈಸಿ ಅಡಾಪ್ಟಬಲ್. ಅಕ್ಸೆಪ್ಟಬಲ್ ಅವರು ಬಲ್ಲಯ್ಯವ್ರ ಲ್ಯಾಂಗ್ವೇಜ್ ಹೇಳ್ಬೇಕಂದ್ರೆ ಯೂಸರ್ ಫ್ರೆಂಡ್ಲಿ ಅಂತ. ಯೂಸರ್ ಫ್ರೆಂಡ್ಲಿ ಅಂತ. ಯೂಸರ್ ಫ್ರೆಂಡ್ಲಿ ಅಂತ. ನಂಗೆ ಅನ್ಸಿದ್ದು ಸರಿ ಅಲ್ವಾ? ಈಗ ಬೇರೆ ಧರ್ಮೀಯರು ಕೂಡ ಯಾಕಿದ್ರಿಂದ ವಂಚಿತರಾಗಬೇಕು? ಧರ್ಮ ಬೇರೆ, ಆಚರಣೆ ಬೇರೆ, ಅವರವರ ಪದ್ಧತಿ ಅವರವರಿಗೆ, ಬಟ್ ಈ ಒಂದು ಅನುಕೂಲ ಅಥವಾ ಈ ಒಂದು ಉಪಯುಕ್ತತೆ ಅವ್ರಿಗೆ ಯಾಕೆ ಸಿಗಬಾರ್ದು ಅಂತ ರಾಘವಣ್ಣ? ಖಂಡಿತ ಸಿಗ್ಬೋದು. ಈಗ ನಾವು ದರ್ಗಾಗ ಹೋಗ್ತೀವಿ, ಚರ್ಚ್ ಹೋಗ್ತೀವಿ, ಇವನ್ ದೇಡು ನಾವು ನೋಡಿಲ್ಲ ಅಷ್ಟೇ, ಎಲ್ಲರೂ ಬರ್ತಾರೆ, ಎಲ್ಲಾರು ಮಾಡ್ತಾರೆ. ಅಲ್ಲ, ಇಂಥ ಇಂಥ ಹೆಚ್ಚೆಚ್ಚು ಶಿಬಿರಗಳನ್ನು ಆಯೋಜಿಸಿದ್ರೆ ಮುಖಾಂತರ ಸಿಗೋದ್ರಿಂದನೇ ಬರೋದು. ಅರವಿಂದ್ ಅವರೇ,
ಕಾರಣ ಇಷ್ಟೇನೆ, ಯಾಕೆ ಅನ್ಯಧರ್ಮರು ಅನ್ಯಧರ್ಮೀಯರು ಈ ನಮ್ಮ ನಾವು ಆಚರಿಸುವ ಒಂದು ಕೆಲವು ಪಠನೆಗಳನ್ನು ಮಾಡೋದಿಲ್ಲ ಅಂತಂದ್ರೆ, ನಾವು ಇದು ಮಾಡುವಾಗ ಒಂದು ವೈಭವೀಕರಣ ಮಾಡ್ತೀವಿ. ಈ ಮೂರ್ತಿ ಪೂಜೆ ಅದು ಯಾವುದು ಹಿಂದೂ ಧರ್ಮದ್ದು, ಹೌದು, ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು, ಈ ಸಗುಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದರೊಳಗಡೆ ಇರ್ತಕ್ಕಂತ ನಿರ್ಗುಣ ತತ್ವಕ್ಕೆ ಪ್ರಾಧಾನ್ಯತೆ ಕೊಡೋದನ್ನು ಮರ್ತಿರ್ತೀವಿ. ಖಂಡಿತ ಖಂಡಿತ, ಮುಸಲ್ಮಾನರು ನಿರ್ಗುಣೋಪಾಸಕರು, ನಾವು ಸಗುಣದಿಂದ ನಿರ್ಗುಣಕ್ಕೆ ಹೋಗುವವರು ಹಿಂದೂಗಳು. ಹಾಗಾಗಿ ನಾವು ಸ್ವಲ್ಪ ಸಗುಣವನ್ನ, ಸಗುಣಾರಾಧನೆಯನ್ನ, ಆರಾಧನೆಯನ್ನ, ಮೂರ್ತಿ ಆರಾಧನೆಯನ್ನ ವೈಭವೀಕರಿಸೋದ್ರಿಂದ ಬೇರೆಯವರಿಗೆ ಸ್ವಲ್ಪ ಇರಿಸುಮುರುಸು ಆಗ್ಬೋದು. ಅಲ್ಲ, ನನಗನ್ಸುತ್ತೆ ಇಂಥ ಇಂಥ ಶಿಬಿರಗಳು ಕೋಮ ಸೌಹಾರ್ದತೆಯನ್ನ ಕಾಪಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ. ಖಂಡಿತ ಖಂಡಿತ, ಅದಕ್ಕೆ ಕರೆಕ್ಟ್ ಅರವಿಂದ್. ಯಾಕಂದ್ರೆ ಈಗ ಸಮಸ್ಯೆ ಆಗ್ತಾ ಇರೋದು ಅಂಥದ್ದು, ಯಾಕಂದ್ರೆ ಇದು ಬರೀ ಅವರ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನ ಮಾತ್ರ ತೀರಿಸುವಂತದ್ದಲ್ಲ. ಗುರುಜಿ ಸತ್ಸಂಗದಲ್ಲಿ ಸುಮಾರು ಸಾರಿ ಹೇಳ್ತಿರ್ತಾರೆ, ಇದರ ಹಿಂದೆ ಒಂದು ದೊಡ್ಡ ಉದ್ದೇಶವನ್ನು ಅವರು ಯಾಕಂದ್ರೆ ಎಲ್ಲೂ ಹೇಳ್ಕೊಳ್ಳಲಿಲ್ಲ ಅವರು, ಪೂಜಾ ಮಂದಿರಗಳು ಪ್ರಾರ್ಥನಾ ಮಂದಿರಗಳಾಗಬೇಕು ಅನ್ನೋ ಒಂದು ಅದು ನನ್ನ ಮಾತನ್ನ ಹೇಳ್ತಿರ್ತಾರೆ. ಅಂದ್ರೆ ಅವಾಗ ಎಲ್ಲೂ ಈ ನಾನ್ ಬೇರೆ ಇವನ್ ಬೇರೆ ಅನ್ನೋ ಭಾವನೆ ಬರಲ್ಲ, ಈಗ ಎಲ್ಲರೂ ಒಂದೇ ಆದಾಗ ಅವರಲ್ಲಿರೋ ನಿಜವಾದ ಶಕ್ತಿಯನ್ನ ಪ್ರತಿಭೆಯನ್ನ ಹೊರಗೆ ತೆಗೆದಾಗ ಒಂದು ಸುಂದರ ಸಮಾಜವನ್ನ ಕಟ್ಟಬಹುದಲ್ಲ ಅನ್ನೋ ಒಂದು ಕಲ್ಪನೆ ಕೂಡ ಅವರಲ್ಲಿದೆ. ಅದು ಆಕರ್ಷಿತನಾಗಿರೋದಕ್ಕೆ ಅದು ಒಂದು ಕಾರಣ ಅಂತ ಹೇಳಿ. ಅಲ್ಲ, ಮೆಡಿಸಿನ್ ಕಾಯಿಲೆ ವಾಸಿ ಮಾಡುತ್ತೆ ಅಂತಂದ್ರೆ ಅದು ಪಾಕಿಸ್ತಾನದಿಂದ ಬಂತ, ಬಾಂಗ್ಲಾದಿಂದ ಬಂತ, ಅಮೆರಿಕದಿಂದ ಬಂತ ಅಂತ ನಾವು ನೋಡಬಾರ್ದು. ಖಂಡಿತ, ಆ ಮೆಡಿಸಿನ್ ಕಾಯಿಲೆ ವಾಸಿ ಮಾಡುತ್ತೆ ಅಷ್ಟೇ ನೋಡಬೇಕು, ಸ್ವೀಕರಿಸಬೇಕು. ಅಕ್ಸೆಪ್ಟಬಲ್ ಮೆಡಿಸಿನ್ ನಮ್ಮ ಹನುಮಾನ್. ನಾನಂತೂ ನಿಜಕ್ಕೂ ಸಾಕಷ್ಟು ಗೊಂದಲಗಳು, ಸಾಕಷ್ಟು ಅನುಮಾನಗಳು ನನಗೆ ಇದನ್ನ ನೀವು ಕ್ಲಿಯರ್ ಮಾಡಿದ್ದೀರಾ ಪರ್ಸನಲಿ, ನನಗೆ ಇದರಿಂದ ಹೆಲ್ಪ್ ಆಗಿದೆ. ಹಾಗೆ ಕಾರ್ಯಕ್ರಮ ಮುಗಿಸ್ತಕ್ಕಂತ ಸಮಯ, ಮತ್ತೊಮ್ಮೆ ನಾನು ಹನುಮಾನ್ ಚಾಲೀಸ ಕೇಳಬೇಕು ಅಂತ ಆಸೆ. ನಾನು ನನ್ನ ಆಸೆ ಅಷ್ಟೇ ಅಲ್ಲ, ವೀಕ್ಷಕರ ಆಸೆನೂ ಕೂಡ ಅದು. ದಯವಿಟ್ಟು ಮತ್ತೊಮ್ಮೆ ಒಂದು ಮೂರು ನಾಲ್ಕು ಪದ್ಯಗಳನ್ನ ತಾವು ಎಲ್ಲರೂ ಸೇರಿ ಹೇಳಬೇಕು. ಸೂಕ್ಷ್ಮ ರೂಪ ಧರಿಸಿ ಅಹಿದಿ ಕಾವ ವಿಕಟ ರೂಪ ಧರಿ ಲಂಕ ಜರಾವ ಭೀಮ ರೂಪ ಧರಿ ಅಸುರ ಸಂಹಾರೆ ರಾಮಚಂದ್ರ ಕೆ ಕಾಜ ಸಂವಾರೆ ಲಾಯ ಸಜೀವನ ಲಖನ ಜಿಯಾಯೆ ಶ್ರೀ ರಘುವೀರ ಹರ ಶಿವರು ಲಾಯೆ ರಘುಪತಿ ಕಿನ್ಹಿ ಬಹುತ ಬಡಾಯಿ ತುಮ ಮಮ ಪ್ರಿಯ ಭರತಹಿ ಸಮಭಾಯಿ ಸಹಸ ಬದನ ತುಮರೊ ಯಶ ಗಾವೈ ಅಸ ಕಹಿ ಶ್ರೀಪತಿ ಕಂಠ ಲಗಾವೈ ಸನಕಾಧಿಕ ಬ್ರಹ್ಮಾದಿ ಮುನೀಸ ನಾರದ ಸಾರದ ಸಹಿತ ಅಹೀಸ ಯಮ ಕುಬೇ